ಸೊ ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ತೆ. ಬಹಳ ವಿಶೇಷವಾದಂಥ ಒಂದು ದಿನದಲ್ಲಿ ನಾವಿದ್ದೇವೆ. ಗಾಂಧಿ ಪಥ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಬಹುಶಃ ಟೈಟಲ್ ಕೇಳಿದಾಗಲೇ ಗೊತ್ತಾಗ್ತಾ ಇದೆ, ಇದು ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ ಎಂಬುದಾಗಿ. 152 ವರ್ಷಗಳು ಸಂಪೂರ್ತಿಯಾಗಿ 153ನೆಯ ಜಯಂತಿ ಗಾಂಧಿ ಜಯಂತಿಯನ್ನು ಇವತ್ತು ಇಡೀ ದೇಶ, ಅಷ್ಟೇ ಯಾಕೆ ದೇಶ, ಯಾಕೆ ಇಡೀ ಜಗತ್ತೇ ಇವತ್ತು ಆಚರಿಸ್ತಾ ಇದೆ. ಬಹುಶಃ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದಂಥ ಆ ಮಾತುಗಳು ಪ್ರತಿ ವರ್ಷ ಪ್ರತಿ ಸಲ ಪ್ರಸ್ತುತ ಆಗ್ತಾ ಹೋಗ್ತದೆ. ರಕ್ತ ಮಾಂಸಗಳು ತುಂಬಿದ್ದಂಥ ಇಂಥ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಬದುಕಿದ್ದ ಎಂಬುದಾಗಿ ಮುಂದಿನ ಜನಾಂಗಗಳು ನಂಬಲಿಕ್ಕೆ ಅಚ್ಚರಿ ಪಡ್ತದೆ ಎಂಬುದಾಗಿ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಕಡೆ ಹೇಳ್ತಾನೆ. ಆ ಮಾತು ಇವತ್ತು ಸತ್ಯ ಆಗಿದೆ. ಮಹಾತ್ಮ ಗಾಂಧಿಯವರನ್ನು, ಅವರ ನಡೆಗಳನ್ನು, ಅವರ ನಡತೆಯನ್ನು, ಅವರ ಗುರಿಗಳನ್ನು, ಆದರ್ಶಗಳನ್ನು ಅಂಥ ಒಬ್ಬ ವ್ಯಕ್ತಿ ಬದುಕಿದ್ನೋ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಆಶ್ಚರ್ಯ ಪಡುವ ಹಾಗೆ, ಎಷ್ಟೋ ಸರ್ತಿ ಸಂಶಯ ಪಡುವ ಹಾಗೆ ಕೂಡ ಇವತ್ತಿನ ಲೋಕದಲ್ಲಿ ನಾವಿದ್ದೇವೆ. ಅಂಥ ಹೊತ್ತಲ್ಲಿ ಗಾಂಧಿ ಪಥ ಕಾರ್ಯಕ್ರಮದ ಮೂಲಕವಾಗಿ ಗಾಂಧಿ ಚಿಂತನೆಗಳ, ಗಾಂಧಿ ವಿಚಾರಧಾರೆಗಳ ಪ್ರಸ್ತುತೆಯನ್ನು ಅರಿಯುವಂಥ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಹಿರಿಯರಾದಂಥ ಸಾಮಾಜಿಕ ಚಿಂತಕರು ಮತ್ತು ರಂಗಕರ್ಮಿಯೂ ಆದಂಥ ಉದಯವರ ನಾಗೇಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಬಾರ್ಕೂರ್ ಕಾಲೇಜಲ್ಲಿ ಫಸ್ಟ್ ಇಯರ್ MSW ವಿದ್ಯಾರ್ಥಿ ಆಗಿದ್ದುಕೊಂಡು ವಿದ್ಯಾರ್ಥಿ ದೆಸೆಯಲ್ಲೇ ಭಾಳಷ್ಟು ಸಕ್ರಿಯರಾಗಿರುವಂಥ ರವೀಂದ್ರ ಅವರಿದ್ದಾರೆ. ಸೊ ಇಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಬರಮಾಡಿಕೊಳ್ತಾ ಇದ್ದೇನೆ. ನಾಗೇಶ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ರವೀಂದ್ರ ಅವರು ನಮಸ್ತೆ. ನಮಸ್ತೆ. ನಿಮಗಿಬ್ಬರೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಾಂಧಿ ಚಿಂತನೆಗಳ ಪ್ರಸ್ತುತತೆಯ ಕುರಿತಾಗಿ ಗಾಂಧಿ ಪಥ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಗಾಂಧೀಜಿ ಅನ್ನುವಂಥದ್ದು ಇವತ್ತಿಗೂ ಕೂಡ ನಾವು ಭಾರತ ಒಂದು ದೇಶ ಆಗಿದ್ದುಕೊಂಡು ಜಗತ್ತಿಗೆ ನಮ್ಮನ್ನು ನಾವು ತೋರಿಸುವಂಥ ಹೊತ್ತಲ್ಲಿ ನಾವು ಗಾಂಧೀಜಿಯನ್ನು ತೋರಿಸ್ತೇವೆ. ಇವತ್ತಿಗೂ ಭಾರತ ಅಂತ ಹೇಳಿದರೆ ಆ ರೆಪ್ರೆಸೆಂಟೇಷನ್ ಇರುವಂಥದ್ದು ಗಾಂಧಿಯ ಮುಖಾಂತರ ಎಂಬುದಾಗಿ ನಾವು ನಂಬ್ತೇವೆ. ಒಂದು ಕಡೆ ಬುದ್ಧ ಆದರೆ ಒಂದು ಕಡೆ ಗಾಂಧಿ ಅನ್ನುವಂಥ ಒಂದು ನಂಬಿಕೆ ಪರಿಕಲ್ಪನೆಗಳು ನಮ್ಮಲ್ಲಿದೆ. ನಾಗೇಶ್ ಕುಮಾರ್ ಸರ್, ನೀವು ಬಹಳ ಹಿರಿಯರು, ಅನೇಕ ವರ್ಷಗಳಿಂದ ಈ ನಾಡನ್ನು ನೋಡಿದವರು, ಬದಲಾವಣೆಯನ್ನು ನೋಡಿದವರು, ಜಗತ್ತಿನ ಬದಲಾವಣೆಯನ್ನು ನೋಡಿದವರು. ಸೊ ನಾಗೇಶ್ ಕುಮಾರಿಂದ ನಾನು ಮೊದಲಾಗಿ ಒಂದು ಮಾತನ್ನು ಕೇಳ್ತೇನೆ. ಗಾಂಧಿ ಜಯಂತಿ ಅಂದಾಗ ನಿಮ್ಮ ಮನಸ್ಸಿಗೆ ಯಾವುದೆಲ್ಲ ನೆನಪುಗಳು ಬರುತ್ತೆ ಸರ್? ಸಣ್ಣನಲ್ಲಿ ಗಾಂಧಿ ಜಯಂತಿ ಅಂದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು ಆ ಗಾಂಧಿಯ ಒಂದು ಫೋಟೋದಲ್ಲಿ ನಾವು ಗಾಂಧಿಯನ್ನು ಆ ಕೋಲು ಹಿಡ್ಕೊಂಡು ನಡೆಯುವ ಒಬ್ಬರು ಗಾಂಧಿ ಇದ್ರಲ್ಲ, ಆ ಚಲನಶೀಲತೆಯ ಆ ಗಾಂಧಿ ನೆನಪಿಗೆ ಬರ್ತಾಯಿತ್ತು. ಈಗ ಗಾಂಧಿ ಜಯಂತಿ ಅಂತ ಹೇಳಿಕೊಳ್ಳಿದ್ರೆ ಸತ್ಯವಾಗಿ ಹೇಳಬೇಕಾದ್ರೆ ಗುಂಡೇಟು ಬಿದ್ದು ಕುಸಿದ ಗಾಂಧಿಯ ದೇಹ ನನ್ನ ಕಣ್ಣೆದುರಿಗೆ ಬರುತ್ತೆ. ಅದು ನನ್ನ ವೀಕ್ನೆಸ್ಸ ಅಥವಾ ಈ ಕಾಲದ ಮಹಿಮೆಯೋ ಗೊತ್ತಿಲ್ಲ. ಈಗ ನನಗೆ ಗಾಂಧಿ ಜಯಂತಿ ಅಂದ ಕೂಡಲೇ ಆ ಗಾಂಧಿ ನೆನಪಿಗೆ ಬರ್ತಾ ಇದ್ದಾರೆ. ಇದೇ ಇವತ್ತಿಗೆ ಚರ್ಚೆಯ ವಸ್ತು ಆಗಬೇಕು ಅಂತ ನಾನು ಆಲೋಚನೆ ಮಾಡೋದು. ನನ್ನ ಆಲೋಚನಾ ಕ್ರಮ ಬದಲಾದಿದೆಯಲ್ಲ, ಮೊದಲು ಗಾಂಧಿ ತಾತ, ನಮಗೆ ಸ್ವಾತಂತ್ರ್ಯ ತೆಗೆದುಕೊಟ್ಟ ಗಾಂಧಿ ತಾತನ ಆ ಚಿತ್ರಣ, ಆ ದಂಡಿ ಯಾತ್ರೆಯ ಒಂದು ಆ ಚಲನಶೀಲತೆಯ ಗಾಂಧಿಯ ಒಂದು ಬಾಡಿ ಲ್ಯಾಂಗ್ವೇಜ್ ಇತ್ತಲ್ಲ, ಅದು ಬಂದರೆ ಈಗ ನನಗೆ ಅದು ಬರೋದೇ ಇಲ್ಲ. ನನಗೆ ಬರೋದು ಈ ಗಾಂಧಿ. ನಿಜವಾಗಿ ಒಂದು ಕಡೆ ಗಾಂಧೀಜಿ ಅಂದರೆ ಹೇಳಿದ್ರೆ ನಾವೆಲ್ಲ ಖುಷಿ ಪಡ್ತಾ ಇದ್ದಂಥ ದಿನಗಳಿತ್ತು, ಹೆಮ್ಮೆ ಪಡ್ತಾ ಇದ್ದಂಥ ದಿನಗಳಿತ್ತು. ಇಲ್ಲ ಒಂದು ಕಡೆ ಈಗೀಗ ಆತಂಕ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಕುಸಿದು ಬಿದ್ದ ಗಾಂಧಿಯ ಥರನೇ ಗಾಂಧಿ ವಿಚಾರಧಾರೆಗಳು ಕೂಡ ಕುಸಿತಾ ಇದೆಯಾ ಅನ್ನುವಂಥ ಆತಂಕ ಗೊಂದಲ ಕಾಡ್ತಾ ಇದೆ ಎಂಬುದಾಗಿ ನಾಗೇಶ್ ಸರ್ ಹೇಳ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ ರವೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಆ್ಯಸ್ ಎ ಸ್ಟೂಡೆಂಟ್ ರವೀಂದ್ರ, ಗಾಂಧಿಯನ್ನು ನೀವು ಎಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತ? ಒಂದು ದೇಶಕ್ಕೆ ಸ್ವತಂತ್ರವೇನೋ ಬಂದಿದೆ, ಆದರೆ ಮನುಷ್ಯನಲ್ಲಿ ಸ್ವತಂತ್ರ ಅನ್ನೋದು ಬೇಕಾಗಿದೆ, ಸ್ವತಂತ್ರ ಭಾವನೆ ಅನ್ನೋದು ಬೇಕಾಗಿದೆ. ಇನ್ನೊಬ್ಬರ ಮೇಲೆ ಅವಲಂಬಿತ ಅನ್ನೋದನ್ನು ಏನು ಮಾಡಬೇಕಾಗಿದೆ ಅಂದರೆ ನಾವು ತೆಗೆಯಬೇಕಾಗಿದೆ. ಆ ಅವಲಂಬಿತ ಅನ್ನೋದನ್ನು ತೆಗೆದುಕೊಂಡು ನಾವು ನಮ್ಮ ವಿಶ್ವಾಸಾರ್ಹವಾದಂತಹ ಜೀವನವನ್ನು ನಡೆಸೋದಾದರೆ ಸ್ವತಂತ್ರ ಅನ್ನೋದು ನಮ್ಮದೇ ಆದಂತಹ ಸ್ವತಂತ್ರತೆಯಲ್ಲಿ ನಾವು ಜೀವನವನ್ನು ಮಾಡಲಿಕ್ಕೆ, ಆಮೇಲೆ ದೇಶವನ್ನು ಕಟ್ಟುವುದಕ್ಕೆ ನಾವು ಒಬ್ಬ ಸದೃಢ ವ್ಯಕ್ತಿ ಆಗುವುದು ನಿಶ್ಚಿತ ಅನ್ನೋದು ಹೇಳಬಹುದು ಸರ್. ಓಕೆ. ಸೊ ಗಾಂಧಿ ಅಂತ ಹೇಳಿದ ಕೂಡಲೇ ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಚಾರ ನೆನಪಾಗಿ ಆಗುತ್ತೆ. ಬಹುಶಃ ಒಂದು ದೇಶ ಸ್ವಾತಂತ್ರ್ಯ ಪಡಿಬೇಕು ಅಂತಾದರೆ ರಕ್ತಪಾತ ಆಗಲೇಬೇಕು, ರಕ್ತ ಹರಿಲೇಬೇಕು, ಒಂದಿಷ್ಟು ಜನರ ಸಾಯಲೇಬೇಕು, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲೇಬೇಕು ಅನ್ನುವಂಥ ಅನೇಕ ಕಲ್ಪನೆಗಳಿರುವಂಥ ಹೊತ್ತಲ್ಲಿ ರಕ್ತ ಬೇಡದೇನೆ, ಒಂದು ಹನಿ ರಕ್ತ ಹರಿಯದೇನೆ, ನನ್ನ ಎದುರಾಳಿಗೂ ಕೂಡ ಹಿಂಸೆ ಮಾಡದೇನೆ ಈ ದೇಶಕ್ಕೆ ನಮಗೆ ಬೇಕಾದಂಥ ಸ್ವರಾಜ್ಯವನ್ನು ಪಡ್ಕೊಳ್ತೇನೆ ಅಂತ ಒಂದು ಪಣವನ್ನು ತೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಬಹುಶಃ ಆ ಕಾಲಕ್ಕೆ ಯಾವ ಮಾಧ್ಯಮಗಳು ಇಲ್ಲದೆ, ಯಾವ ಸೋಷಿಯಲ್ ಮೀಡಿಯಾ ಇಲ್ಲದೆ ಇಡೀ ದೇಶವನ್ನು ಒಗ್ಗೂಡಿಸುವಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದು ಮಹಾತ್ಮ ಗಾಂಧಿ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಅನೇಕ ಚಿಂತನೆಗಳಲ್ಲಿ
ಸರ್, ನೀವು ಇಷ್ಟಪಟ್ಟದ್ದು ಬಹಳ ಚಿಂತನೆ ಯಾವುದು, ನಿಮಗೆ ಬಹಳ ಹತ್ತಿರವಾದದ್ದು ಅಂತ ಅನ್ಸುತ್ತೆ? ನನಗೆ ತೀರಾ ಹತ್ತಿರವಾದ ಆಲೋಚನೆಗಳು. ಗ್ರಾಮ ಸ್ವರಾಜ್ಯದ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಭಾರತ ಅನ್ನೋದು ಅದು ಬಹುಸಂಸ್ಕೃತಿಯ ನಾಡು ಅಲ್ವಾ? ಪ್ರಜಾಪ್ರಭುತ್ವ ದೇಶ ಆಗಿಕೊಂಡು ಎಲ್ಲ ಸಂಸ್ಕೃತಿಗಳನ್ನು ಇಟ್ಟುಕೊಂಡು ಪ್ರಪಂಚದ ಮೊದಲ ಪ್ರಜಾಪ್ರಭುತ್ವ ದೇಶವಾಗಿ ಭಾರತ ಇವತ್ತು ಎದ್ದು ನಿಂತಿದೆ ಅಂತ ಹೇಳಿದ್ರೆ ಗಾಂಧೀಜಿಯವರ ಬಯಸಿದ ಈ ಬಹುವಚನದ ಭಾರತ ಇವತ್ತಿಗೂ ಉಳಿದಿದೆ. ಆ ಬಹುವಚನದ ಭಾರತದಿಂದ ಇವತ್ತು ಭಾರತ ಒಂದು ರೀತಿಯ ಸಕ್ಸೆಸ್ ಆಗಿದೆ ಅಂತ ಅಂದುಕೊಳ್ತೇವೆ. ಒಂದು ವೇಳೆ ಗಾಂಧೀಜಿ ಆ ಚಿಂತನೆ ಇಲ್ಲದಿದ್ದರೆ ಅಥವಾ ಈಗಿನ ಒಂದು ಕಾಲಮಾನದಲ್ಲಿ ಬಹುವಚನವನ್ನು ಏಕವಚನಕ್ಕೆ ಇಳಿಸುವಂಥ ಆ ಸಂದರ್ಭದಲ್ಲಿ ಗಾಂಧಿ ಇಲ್ಲದಿದ್ದರೆ ಖಂಡಿತ ಭಾರತ ಭಾರತವಾಗಿ ಉಳಿತಿರಲಿಲ್ಲ ಅನ್ನೋದು ನನ್ನ ಸ್ಪಷ್ಟ. ಅದರಲ್ಲಿ ನನಗೆ ಯಾವ ತಾಕಲಾಟಗಳೂ ಇಲ್ಲ. ಭಾರತ ಯಾವತ್ತೂ ಕೂಡ ಬಹುವಚನ ಭಾರತ ಆಗಿರಬೇಕು, ಬಹುಸಂಸ್ಕೃತಿಯ ಭಾರತವಾಗಿರಬೇಕು. ಪ್ರತಿ ಸಂಸ್ಕೃತಿಗಳು ತಮ್ಮ ಅನನ್ಯತೆಯನ್ನು ಉಳಿಸಿಕೊಂಡು ಈ ದೇಶದಲ್ಲಿ ಇದ್ದಾಗ ಮಾತ್ರ ಅದು ಭಾರತವಾಗಿ ಉಳಿಯುತ್ತದೆ. ಅದಕ್ಕೆ ಮೂಲ ಕಾರಣ ಆ ಒಬ್ಬ ಪಿತಾಮಹ. ಅದನ್ನು ನಾನು ಸ್ಪಷ್ಟಪಡಿಸುತ್ತೇನೆ. ಗಾಂಧೀಜಿ ಅಂತ ಹೇಳಿದಾಗ ಬಹುಶಃ ನಾವು ಸಣ್ಣವರಿರೋ ಹೊತ್ತಿಗೆ ನಮ್ಮ ನಮ್ಮ ಭಾಷಣಗಳಲ್ಲಿ ಪ್ರಬಂಧಗಳಲ್ಲಿ ನಾವು ಬರ್ಕೊಂಡಿದ್ದೇವೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂಥ ಒಂದು ಮಾತುಗಳು. ಎಷ್ಟೋ ಸರ್ತಿ ಬರೀ ಭಾಷಣಗಳಿಗೆ ಬರೀ ಪ್ರಬಂಧಕ್ಕೆ ಸೀಮಿತ ಆಗುವಂಥ ಹೊತ್ತಲ್ಲಿ ನಮ್ಮ ಬದುಕಿನಲ್ಲೂ ಅಳವಡಿಸಿಕೊಳ್ಬೇಕು, ಇಡೀ ದೇಶ ಅಂದರೆ ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕು ಅನ್ನೋಂಥ ಕಲ್ಪನೆ ಕೊಟ್ಟದ್ದು ಮಹಾತ್ಮ ಗಾಂಧೀಜಿಯವರು. ಭಾಳ ಒಳ್ಳೆಯ ಮಾತನ್ನು ನಾಗೇಶ್ ಕುಮಾರ್ ಸರ್ ಹೇಳಿದರು. ರವೀಂದ್ರ ಅವರೇ, ನಿಮಗೆ ಗಾಂಧೀಜಿಯವರ ಅನೇಕ ತತ್ವ ಚಿಂತನೆಗಳಲ್ಲಿ ವಿಚಾರಧಾರೆಗಳಲ್ಲಿ ಯಾವುದು ಬಹಳ ಇಷ್ಟ ನೀವು ಓದಿರೋ ಪ್ರಕಾರ ಅಂತ? ಒಂದು ಹೇಳಬೇಕಂತಂದರೆ, ವಿದ್ಯಾರ್ಜನೆಯನ್ನು ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಒಂದು ಮಾನಸಿಕವಾದಂತಹ ಒಂದು ಏನು ಈ ಆಕರ್ಷಣೆಗಳಿರ್ತಾವಲ್ಲ, ಆ ಆಕರ್ಷಣೆಗಳನ್ನು ಅವನು ತೊಡೆದು ಹಾಕಬೇಕಾಗತ್ತೆ. ವಿದ್ಯಾರ್ಜನೆ ಮುಗಿಯೋವರೆಗೂ ಕೂಡ ತೊಡೆದು ಹಾಕಬೇಕಾಗತ್ತೆ. ಗಾಂಧೀಜಿಯವರು ಈ ಅಂತಹ ಆಕರ್ಷಣೆಗಳನ್ನ ತೊಡೆದು ಹಾಕಿದ್ದಕ್ಕೆ ತಮ್ಮ ಒಂದು ಜೀವನವನ್ನು ದೇಶಕ್ಕೆ ತಮ್ಮ ಜೀವನವನ್ನು ದೇಶಕ್ಕೆ ಅರ್ಪಣೆ ಮಾಡಿದಂಥದ್ದು. ಆಕರ್ಷಣೆಗಳಿಗೆ ಗಾಂಧೀಜಿ ಏನಾದರೂ ಮಾರ್ಪಾಡು ಆಗಿದ್ದರೆ ಅವರು ನಮ್ಮ ಮುಂದೆ ಮಹಾತ್ಮರಾಗಿ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಸರ್. ಬಹಳ ಒಳ್ಳೆಯ ಮಾತನ್ನ ರವೀಂದ್ರ ಅವರು ಹೇಳಿದರು. ಆಕರ್ಷಣೆಗಳನ್ನು ನಾವು ಎಷ್ಟು ದೂರ ಮಾಡಿಕೊಂಡು ಹೋಗ್ತೇವೆ ಅಷ್ಟು ನಾವು ಸಾಧನೆಗಳನ್ನು ಮಾಡ್ಬೋದು. ಆಸ್ ಎ ಒಂದು ಸ್ಟೂಡೆಂಟ್ ಆಗಿ ಬಹುಶಃ ಬಹಳ ಅರ್ಥಪೂರ್ಣವಾದಂಥ ಮಾತುಗಳು. ಇವತ್ತು ನಾವು ವಿದ್ಯಾರ್ಥಿ ಜನಾಂಗವನ್ನು ನೋಡ್ತಾ ಇದ್ದಾರೆ, ಬಹುಶಃ ನಾಗೇಶ್ ಕುಮಾರ್ ಅವರು ಅದನ್ನು ಒಪ್ತಾರೆ ಅಂತ ಭಾವಿಸ್ತೇನೆ ನಾನು. ಯುವಕರನ್ನು ನೋಡಿದಾಗ ಎಷ್ಟೋ ಸರ್ತಿ ಭಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹಿರಿಯರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಏನೋ ಒಂದು ರೀತಿಯ ಆಕರ್ಷಣೆ, ಏನೋ ನಾವು ಜಗತ್ತನ್ನು ಗೆಲ್ತೇವೆ ಅನ್ನುವಂಥ ಒಂದು ಹುಚ್ಚು ಕಲ್ಪನೆಗಳೆಲ್ಲ ತುಂಬ ಬರ್ತಾ ಇರುವಂಥ ಹೊತ್ತಲ್ಲಿ ಆಕರ್ಷಣೆಗಳನ್ನು ಮೀರಿ ನಿಲ್ಲುವಂಥದ್ದು ಹೇಗೆ? ಇದು ಒಂದೇ ಸ್ಟೂಡೆಂಟ್ ಲೈಫ್ ನನಗೆ, ನಾನು ತುಂಬ ಎಂಜಾಯ್ ಮಾಡ್ತೇನೆ ಅಂತ ಹೇಳುವಂಥವರು ಗಾಂಧಿ ಪಥದ ಕಲ್ಪನೆಯ ಒಂದು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಆಕರ್ಷಣೆಯನ್ನು ಮೀರುವಂಥ ಒಂದು ಕಲ್ಪನೆಯನ್ನು ಕೊಟ್ಟಂಥ ಮಹಾತ್ಮ ಗಾಂಧಿ ನನಗೆ ಬಹಳ ಇಷ್ಟ ಅಂತ ರವೀಂದ್ರ ಅವರು ಹೇಳ್ತಾರೆ. ಸರ್, ನೀವು ಹೇಳಿದಂಥ ಮಾತಿಗೆ ನಾನು ಮತ್ತೆ ಬರ್ತೇನೆ. ಗ್ರಾಮ ಸ್ವರಾಜ್ಯ ಅನ್ನುವಂಥ ಕಲ್ಪನೆ ನಿಮಗೊಂದು ಮಾತ್ರ ಇಷ್ಟ ಅಂತ ಹೇಳಿದರೆ ನಾವು ಅದನ್ನು ಮಾತಾಡ್ತಾನೆ ಮುಂದುವರಿಸ್ತಾ ಹೋಗೋಣ. ಗ್ರಾಮಗಳು ಸ್ವತಂತ್ರ ಆಗಬೇಕು, ಗ್ರಾಮಗಳು ಸ್ವಾವಲಂಬಿ ಆಗಬೇಕು, ಜನರು ಅವರವರಷ್ಟಕ್ಕೆ ಅವರ ಬೆಳೆದು ಖುಷಿಯಲ್ಲಿರುವಂಥ ಒಂದು ಗ್ರಾಮ ಸ್ವರಾಜ್ಯ ಆಗಬೇಕು ಅನ್ನುವಂಥ ಕಲ್ಪನೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟರು. ಇಂದು ಇವತ್ತಿನ ದಿನಮಾನ ನೋಡಿದರೆ ಅದು ತುಂಬ ಅಪ್ರಸ್ತುತ ಅಂತ ಎಷ್ಟೋ ಸರ್ತಿ ನಮ್ಗೆ ಅನ್ನಿಸ್ತದೆ. ಆದರೆ ಹೇಗೆ ಸಾಧಿಸ್ಬೋದು ಸರ್? ಅದು ಅಪ್ರಸ್ತುತ ಅಂತ ಅಂದುಕೊಂಡ್ರು ಕೂಡ ಆ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ತಳಹದಿಯಲ್ಲೇ ಇವತ್ತು ನಮ್ಮ ಎಲ್ಲ ಆಡಳಿತ ವ್ಯವಸ್ಥೆಗಳು ಮುಂದೆ ಬರ್ತಾ ಇದೆ. ಸೊ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾಕಂತೇಳಿದರೆ ಗಾಂಧಿ ಪ್ರಭಾವಲಯದಲ್ಲಿ ಅಥವಾ ಗಾಂಧಿಯ ಐಡಿಯಾಲಜಿಯಲ್ಲಿ ತಪ್ಪಿ ಯಾರೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲದೆ ಸಬ್ ಕಾನ್ಷಿಯಸ್ ಲೆವೆಲಲ್ಲಾದರೂ ಗಾಂಧಿಯ ಐಡಿಯಾಲಜಿಯ ಮೇಲೇ ನಾವು ಆಡಳಿತವನ್ನು ಕಟ್ತಾ ಇರೋದು. ಗ್ರಾಮ ಸ್ವರಾಜ್ಯದ ತಳಹದಿಯಲ್ಲಿ ಇವತ್ತು ಆಡಳಿತ ನಡೀತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ನೀವು ಗ್ರಾಮ ಪಂಚಾಯಿತಿಯಿಂದ ಪ್ರಾರಂಭ ಮಾಡಿದರೂ ಕೂಡ ಅಲ್ಲಿಯ ಒಂದು ಆಡಳಿತ ವ್ಯವಸ್ಥೆ ಅದು ಗ್ರಾಮ ಸ್ವರಾಜ್ಯದ ಕಲ್ಪನೆ ಗಾಂಧೀಜಿದ್ದು. ಅದನ್ನು ಬಿಟ್ಟು ಇಲ್ಲ, ಅದನ್ನು ಬಿಟ್ಟು ಯಾರಿಗೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಗಾಂಧಿ ಇಂದೂ ಕೂಡ ಪ್ರಸ್ತುತ. ಅದಕ್ಕೆ ಒಂದು ಕಡೆಯಲ್ಲಿ ಅನಂತಮೂರ್ತಿ ಅವರು ಹೇಳ್ತಾರೆ, ಗಾಂಧಿ ಎಲ್ಲ ಕಡೆ ಇದ್ದಾನೆ, ಅಮೇರಿಕದ ಬ್ಲ್ಯಾಕ್ಸ್ ಲಿಬರೇಷನ್ನಲ್ಲಿದ್ದಾರೆ, ವೆಸ್ಟ್ ಇದು ದಕ್ಷಿಣ ಆಫ್ರಿಕಾದ ಲಿಬರೇಷನ್ನಲ್ಲಿದ್ದಾನೆ, ಬಡವರ ನೋವಿನಲ್ಲಿದ್ದಾನೆ. ಬಡವರ ನೋವಿನಲ್ಲಿ ಯಾರು ಇರ್ತಾರೆ ಅವರು ಮಾತ್ರ ಉಳಿದುಕೊಳ್ತಾರೆ. ಬಡವರ ಸಂತಸದಲ್ಲಿ ಇದ್ದವ ಆ ಸಂತಸ ಸಂಭ್ರಮ ಮುಗ್ದ ನಂತರ ಮರೆಯಾಗ್ತಾನೆ. ಹಾಗಾಗಿ ಗಾಂಧಿ ಪ್ರತಿಯೊಬ್ಬ ಬಡವನ ದುಃಖದಲ್ಲಿಯೂ ಇದ್ದಾರೆ. ಸೊ
ಸೊ ಹಾಗಾಗಿ ಗಾಂಧಿಯನ್ನು ಬಿಟ್ಟು ನಾನು ಮುಂದೆ ಹೋಗ್ತೇನೆ ಗಾಂಧಿಯ ಐಡಿಯಾಲಜಿ ಈಗ ಪ್ರಸ್ತುತ ಅಲ್ಲ ಅಂತ ಯಾರಾದರೂ ವಾದ ಮಾಡಿದರೆ ಅದು ದೊಡ್ಡ ಮೂರ್ಖವಾದ ವಾದ ಅಂತ ನಾನು ಅಂದುಕೊಂಡಿದ್ದೇನೆ ಖಂಡಿತ ಖಂಡಿತ ಬಹುಶಃ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿ ಮತ್ತು ಅದನ್ನು ಜಾರಿಗೆ ತರುವಂಥ ರೀತಿಯಲ್ಲಿ ನಾವು ಒಂದಿಷ್ಟು ಬದಲಾವಣೆಗಳನ್ನು ಅಥವಾ ಈಗಿನ ಕಾಲಮಾನಕ್ಕೆ ಬೇಕಾದಂಥ ಕೆಲವೊಂದು ಚಿಂತನೆ ತರಬಹುದು ಮೂಲವಾಗಿ ಏನಿರಬೇಕು ಅದು ಗಾಂಧಿ ತತ್ವದಲ್ಲಿ ಇದೆ ಅನ್ನುವಂಥ ಮಾತನ್ನು ನಾಗೇಶ್ ಸರ್ ಅವರು ಹೇಳ್ತಾ ಇದ್ದಾರೆ ನೀವೊಬ್ಬರು ಸೋಷಿಯಲ್ ವರ್ಕ್ ಸ್ಟೂಡೆಂಟ್ ನೀವು ಸೊ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಬಗ್ಗೆ ಸರ್ ಮಾತಾಡ್ತಾ ಇದ್ದರು ಗ್ರಾಮಗಳಿಗೆ ನೀವು ಹೋಗ್ತೀರಿ ಅನೇಕ ಜನರಿಗೆ ಜಾಗೃತಿಯನ್ನು ಮೂಡಿಸ್ತೀರಿ ಇದೆಲ್ಲ ಕಲ್ಪನೆಗಳನ್ನು ಒಂದು ಹಂತಕ್ಕೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ದರು ನಾವು ಒಂದು ಕಡೆ ನೆನಪು ಮಾಡಿಕೊಳ್ಳಬೇಕು ರಾಷ್ಟ್ರೀಯ ಸೇವಾ ಯೋಜನೆ ಅಂತ ನಮ್ಮ ಕಾಲೇಜುಗಳಲ್ಲೆಲ್ಲ ಇರುತ್ತೆ ಅದು ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಒಂದು ಹಂತಕ್ಕೆ ಯಾಕಂದರೆ ಗ್ರಾಮಗಳಲ್ಲಿ ಸ್ವಾವಲಂಬಿತನ ಬೆಳೆಸಬೇಕು ನೈರ್ಮಲ್ಯ ಬೆಳೆಸಬೇಕು ಸೊ ಇಂಥ ಎಲ್ಲ ಕಲ್ಪನೆಗಳನ್ನು ಹೊತ್ತಲ್ಲಿ ಸೊ ಇವತ್ತಿನ ಯಂಗ್ ಜನರೇಷನ್ ಈ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅಂತ ನಿಮಗೆ ಅನ್ನಿಸ್ತದೆ ಗ್ರಾಮ ಇರುವುದರಿಂದನೇ ನಮ್ಮ ದೇಶದಲ್ಲಿ ಮುಖ್ಯವಾಗಿ 60-70% ಹಳ್ಳಿಗಳ ದೇಶ ನಮ್ಮ ದೇಶ ಆಗಿರೋದ್ರಿಂದ ಗ್ರಾಮಗಳಲ್ಲಿ ಯುವಕರು ಬಹಳ ಜನ ಇರ್ತಾರೆ ಯುವಕರಲ್ಲಿ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಈ ಡಿಜಿಟಲ್ ಮೀಡಿಯಾ ಅನ್ನೋದು ಬಹಳ ಪ್ರಸ್ತುತವಾಗಿ ತಲೆಯಲ್ಲಿ ತುಂಬಿಬಿಟ್ಟಿದೆ ಎಷ್ಟರ ಮಟ್ಟಿಗೆ ಬೇಕು ಜೀವನಕ್ಕೆ ಅಷ್ಟರ ಮಟ್ಟಿಗೆ ಮಾತ್ರ ಅದನ್ನು ಉಪಯೋಗಿಸದೆ ಬೇರೆ ವರ್ಗದಲ್ಲಿ ಅದನ್ನು ಮಾರ್ಪಡಿಸಿಕೊಂಡು ತಮ್ಮ ಜ್ಞಾನವನ್ನು ಅದರಲ್ಲಿ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ತಮ್ಮ ಏಳಿಗೆ ಅಲ್ಲದೆ ದೇಶದ ಏಳಿಗೆ ಕೂಡ ಕುಂಠಿತ ಆಗ್ತಾ ಇದೆ ಸೊ ಹೀಗಾಗಿ ಯುವಕರ ಮೇಲೆ ಅದು ಪ್ರಭಾವ ಬೀರೋದ್ರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮೀಣ ಮಹಿಳೆಯರು ಕೂಡ ಅವರಲ್ಲಿ ಕೂಡ ಏನಾಗಬೇಕಾಗಿದೆ ಅಂದರೆ ಅವರ ಪುನರ್ವಸತಿ ಕೂಡ ಆಗಬೇಕಾಗಿದೆ ಇಲ್ಲಿ ಯುವಕರು ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಮಹಿಳೆಯರು ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಅದೇ ರೀತಿಯಾದಂತಹ ಸರ್ಕಾರದ ಹಲವು ಯೋಜನೆಗಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಕೂಡ ಅವು ಬರಬೇಕಾಗಿದೆ ಸೊ ಹೀಗೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಾಂತರ ಸ್ವರಾಜ್ಯ ಆಗೋದ್ರಿಂದ ಒಂದು ದೇಶ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ಓಕೆ ಸರ್ ನಮ್ಮಲ್ಲಿ ಕೃಷಿಗಳನ್ನೆಲ್ಲ ಬಿಟ್ಟು ಜನ ಓಡಿ ಹೋಗ್ತಾ ಇದ್ದಾರೆ ಎಲ್ಲ ಒಂದು ಕಡೆ ನಾನು ಸಂಬಳಕ್ಕೆ ದುಡಿತೀನಿ ಅಷ್ಟೇ ಸಾಕು ನನಗೆ ಅನ್ನುವಂಥ ರೀತಿಗಳು ಬರ್ತಾ ಇದೆ ಹಳ್ಳಿಗಳಲ್ಲಿ ಬರೀ ಮುದುಕರೇ ತುಂಬಿಕೊಳ್ತಾ ಇದ್ದಾರೆ ಇಂಥ ಎಲ್ಲ ಹೊತ್ತಲ್ಲಿ ಕಾರ್ಪೊರೇಟೀಕರಣ ಒಂದು ಕಡೆ ಜಾಸ್ತಿ ಬರ್ತಾ ಇದೆ ಯಂತ್ರಗಳೇ ಬರ್ತಾ ಇದೆ ಮನುಷ್ಯನ ಅಗತ್ಯತೆ ಕಡಿಮೆ ಆಗ್ತಾ ಇದೆ ಈ ಎಲ್ಲ ಹೊತ್ತಲ್ಲಿ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಹೇಗೆ ಉಳಿಸ್ಕೊಳ್ಳೋದು ಸರ್ ಅದರ ಬಗ್ಗೆ ನಮ್ಮ ಆಡಳಿತ ಯಾರು ಮಾಡ್ತಾ ಇದ್ದಾರೆ ಅಥವಾ ಅಧಿಕಾರಿ ವರ್ಗ ಗಮನವನ್ನು ಕೊಡಲೇಬೇಕಾಗುತ್ತೆ ನೀವು ಹೇಳ್ತೀರಿ ಕೃಷಿಯನ್ನು ಬಿಟ್ಟು ಓಡ್ತಾರೆ ಅಂತ ಹೌದು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಗಮನಿಸಿದಾಗ ಕೃಷಿ ಪ್ರಾಧಾನ್ಯವಾದ ಈ ಜಿಲ್ಲೆ ಇವತ್ತು ಕೃಷಿಗೆ ಬೆನ್ನು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯ ಮಕ್ಕಳುಗಳು ಕೃಷಿಯನ್ನು ಅವಲಂಬಿತವಾಗಿ ನಾವು ಬದುಕಲಿಕ್ಕೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ ನಿರ್ಧಾರ ಮಾಡಿಕೊಂಡು ಅವರು ಬ್ಯಾಂಗ್ಳೂರು ಮುಂಬೈ ಅಥವಾ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಇದು ಒಂದು ರೀತಿಯ ಪ್ರತಿಭಾ ಪಲಾಯನ ಇದಕ್ಕೆ ಮುಖ್ಯ ಕಾರಣ ಕೃಷಿಗೆ ಕೊಡಬೇಕಾದ ಆದ್ಯತೆಯನ್ನು ನಾವು ಕೊಡದೇ ಇರುವಂಥದ್ದು ನಿಮಗೆ ಗೊತ್ತಿರಬಹುದು ಇದು ಒಂದು ವಿವಾದಾತ್ಮಕ ಸಂಗತಿ ಆದರೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಲೇಬೇಕಾಗ್ತದೆ ನಮ್ಮ ದೆಹಲಿಯ ಹೊರ ವಲಯದಲ್ಲಿ ಒಂದು ವರ್ಷಕ್ಕೆ ಹತ್ತಿರ ಒಂದು ದೊಡ್ಡ ಪಡೆ ರೈತರು ಚಳವಳಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಬದುಕಿಗೆ ಮಾರಕ ಆಗುವ ಮೂರು ಮಹಾನ್ ಕಾನೂನುಗಳ ವಿರುದ್ಧ ರಾಜಕೀಯ ಕಾರಣದಿಂದ ಹೇಳಬಹುದು ಅವರು ನಕಲಿ ರೈತರು ಹಾಗೆ ಹೀಗೆ ಅಂತ ಈ ನಕಲಿ ರೈತರು ಒಂದು ವರ್ಷದ ಹತ್ತಿರ ಒಂದು ಚಳವಳಿ ಮಾಡ್ತಾರಂತಾದರೆ ಅದರ ಬಗ್ಗೆ ನಾವು ಗಮನವನ್ನು ಕೊಡಲೇಬೇಕು ಈ ಎಲ್ಲ ಕಾರಣದಿಂದ ಇವತ್ತು ಕೃಷಿ ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಮಾಡಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಹಂತವನ್ನು ನಾವು ತಲುಪಿದ್ದೇವೆ ಇದನ್ನು ಸರ್ಕಾರ ಗಮನಿಸಿ ಕೃಷಿಯಿಂದ ಬದುಕುಗಳ ನಾನು ಕೂಡ ಒಂದು ರೈತಾಪಿ ವರ್ಗದಿಂದ ಬಂದವ ನಾನು ಕೂಡ ನನಗೂ ಕೂಡ ಕೋಣ ಕಟ್ಟಿ ಹೂಡ್ಲಿಕ್ಕೆ ಗೊತ್ತಿದೆ ನೇಜಿ ನೆಡ್ಲಿಕ್ಕೆ ಗೊತ್ತಿದೆ ನೇಜಿ ಹೊರಲಿಕ್ಕೆ ಗೊತ್ತಿದೆ ನೇಜಿ ಹರಲಿಕ್ಕೆ ಗೊತ್ತಿದೆ ಇವೆಲ್ಲವೂ ಗೊತ್ತಿದೆ ಸಣ್ಣದನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈಗ ಅದನ್ನೇ ನಂಬಿಕೊಂಡ್ರೆ ನಮಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ ಬೇರೆ ಬೇರೆ ರೀತಿಯ ಇದಕ್ಕೆ ಹೋಗ್ತಾ ಇದೆ ಅದಕ್ಕೆ ಪೂರಕವಾದ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಕೃಷಿಗೆ ಪೂರಕವಾಗಿ ಬಂದಾಗ ಜನ ಖಂಡಿತ ಕೃಷಿ ಬಿಟ್ಟುಕೊಂಡು ಓಡ್ತಾರೆ ಅಂತ ನನಗೆ ಅನಿಸೋದೇ ಇಲ್ಲ ಈಗ ನೀವು ಇವೆಲ್ಲವೂ ಇದ್ದಾಗ ಕೆಲವು ಕಡೆಯಲ್ಲಿ ಐ ಟಿಯ ಫೀಲ್ಡ್ನಲ್ಲಿ ಇದ್ದ ಮಕ್ಕಳು ಕೂಡ ಪುನಃ ಬಂದು
ಐಟಿ ಹಣವನ್ನ ಕೃಷಿಗೆ ಹಾಕಿ ಕೃಷಿಯನ್ನ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ನಾವು ನೋಡ್ತೇವೆ ಬಟ್ ಅದು ಏನಾಗುತ್ತೆ ನನ್ನ ಒಬ್ಬ ಎಕ್ಸ್‌ಪೀರಿಯನ್ಸ್ ಪ್ರಕಾರ ನಿಮಗೆ ಒಂದು 10 ಸೆನ್ಸ್ ಜಾಗ ಇದ್ದರೆ ಅಥವಾ 1 ಎಕರೆ ಜಾಗ ಇದ್ದರೆ ಆ ಸ್ಥಳಕ್ಕೆ ಆ ಜಾಗಕ್ಕೆ ಕೃಷಿ ಮಾಡಲಿಕ್ಕೆ ಮಾಡುವ ಇನ್ವೆಸ್ಟ್ಮೆಂಟ್ ಏನಿದೆ ಅದು ರಿಟರ್ನ್ಸ್ ಬರೋದಿಲ್ಲ ಆವಾಗ ನಾವು ಪ್ರಚಾರಕ್ಕೆ ಅಥವಾ ನಾನು ಕೃಷಿಯನ್ನೇ ನಂಬುತ್ತೇನೆ ಅಂತ ಬದುಕಲಿಕ್ಕೆ ಸಾಧ್ಯ ಆಗದಾಗ ಬೇರೆ ಇದನ್ನ ನೋಡಿಕೊಳ್ಳುತ್ತಾರೆ ಅದಕ್ಕೆ ಇದು ನಮ್ಮ ಆಳುವವರು ಇದರ ಬಗ್ಗೆ ಗಮನವನ್ನ ವಹಿಸಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಅಂದುಕೊಂಡಿದ್ದೀನಿ ಒಂದು ದೂರದರ್ಶಿ ಯೋಜನೆ ಇದಕ್ಕೆ ಬೇಕಾಗುತ್ತೆ ಖಂಡಿತ ಬೇಕಾಗುತ್ತೆ ಸರ್ ದೂರದರ್ಶಿ ಯೋಜನೆ ಬೇಕಾಗುತ್ತೆ ಅದು ಬಿಟ್ಟು ನಾವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೃಷಿಯನ್ನ ಬಿಟ್ಟು ಓಡ್ತಾವೆ ಐಟಿ ಫೀಲ್ಡ್ ಗೆ ಓಡ್ತಾರೆ ಅದು ಆಗೋದೇ ಇಲ್ಲ ಐಟಿ ಇದ್ರೆ ಈ ಕಾಲದ ತುರ್ತು ಅದು ಐಟಿ ಫೀಲ್ಡ್ ಅಲ್ವಾ ಅಗತ್ಯತೆ ಅದು 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 ಸೋ ಇಲ್ಲಿ ನಾಗೇಶ್ ಸರ್ ಮಾತಾಡ್ತಿರೋ ಹೊತ್ತಿಗೆ ಒಂದು ಒಳ್ಳೆ ಶಬ್ದ ಅವರು ಯೂಸ್ ಮಾಡಿದ್ರು ಚಳುವಳಿ ಅನ್ನುವಂತದ್ದು ಮಹಾತ್ಮ ಗಾಂಧಿ ಅಂತ ಹೇಳಿದಾಗ ಚಳುವಳಿ ನೆನಪಾಗುತ್ತೆ ನಮಗೆ ಅಸಹಕಾರ ನೆನಪಾಗುತ್ತೆ ಅಹಿಂಸೆ ನೆನಪಾಗುತ್ತೆ ಒಬ್ಬ ಸ್ಟೂಡೆಂಟ್ ಆಗಿ ನಾನು ರವೀಂದ್ರ ಅವರಿಗೆ ಹೇಳ್ತಾನೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನೋಡಿದ್ದೇನೆ ಒಂದು ಬುಕ್ ಹಿಡ್ಕೊಂಡು ಹೋದರೆ ಏನು ಮರೆ ಗಾಂಧಿ ಥರ ಮಾಡ್ತೀಯಲ್ಲ ನೀನು ಆ ಒಂದು ಶಬ್ದ ಬಹಳ ಸರ್ತಿ ಬರುತ್ತೆ ಏನು ಮರೆ ಗಾಂಧಿ ಥರ ಮಾಡ್ತೀಯ ಅನ್ನುವಂಥದ್ದು ಅಹಿಂಸೆ ಅಸಹಕಾರ ಇದೆಲ್ಲ ಹಿಡ್ಕೊಂಡು ಇವತ್ತು ನಾವು ಹೇಗೆ ಸಕ್ಸಸ್ ಆಗ್ಬೋದು ಒಂದು ವಿಚಾರ ಮಾಡಬೇಕಾಗುತ್ತೆ ಸರ್ ನಮ್ಮ ಮನಸ್ಸಿನಲ್ಲಿ ನಾವು ಹಿಂಸೆ ಮಾಡಬೇಕಾ ಮಾಡಬಾರದು ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಅನ್ಕೊಂಡ್ರೆ ಅದೊಬ್ಬ ವ್ಯಕ್ತಿಯ ಗುಣ ವಿಚಾರಕ್ಕೆ ತಕ್ಕಂತೆ ಅದು ಮಾರ್ಪಾಡಾಗುತ್ತೆ ಸೊ ಹಾಗಾದರೆ ಸಮುದಾಯದಲ್ಲಿ ಕೂಡ ಆ ಹಿಂಸೆ ಅನ್ನೋದು ತಪ್ಪುತ್ತೆ ಒಬ್ಬ ವ್ಯಕ್ತಿಯಿಂದ ಒಂದು ಸಮುದಾಯ ಸಮುದಾಯದಿಂದ ರಾಜ್ಯ ರಾಜ್ಯದಿಂದ ದೇಶ ಹೀಗಾಗೋದ್ರ ಮೂಲಕ ಒಂದು ಹಿಂಸೆಯನ್ನು ತಡೆಗಟ್ಟಬಹುದು ಸರ್ ಆಮೇಲೆ ಅದರದೇ ಆದಂತಹ ವಿಭಾಗಗಳಿದ್ದಾವೆ ಆ ವಿಭಾಗಗಳನ್ನು ಏನು ಮಾಡಬೇಕಾಗತ್ತೆ ಅಂತಂದರೆ ನಾವು ಮಾರ್ಗಸೂಚಿಯನ್ನು ಈಗ ನೋಡ್ಕೊಳ್ಬೇಕಾಗತ್ತೆ ಇಲ್ಲಾದರೆ ಏನಾಗತ್ತೆ ಅಂತಂದರೆ ಈ ಹಿಂಸೆ ಅನ್ನೋದು ಮುಂದುವರಿತಾನೆ ಇರುತ್ತೆ ಸರ್ ಓಕೆ ಓಕೆ ಸೊ ಇಲ್ಲಿ ಬಹಳದೊಂದು ಹಳೆ ಕತೆ ಇದೆ ಹಾವಿಗೆ ಸನ್ಯಾಸಿ ಹೇಳುವಂಥದ್ದು ನೀನು ಕಚ್ಚಬೇಡ ಅಂತ ಹೇಳುವಂಥದ್ದು ಆಗ ಹಾವು ಪಿಡ್ ತಿನ್ನುತ್ತೆ ಆಗ ಸನ್ಯಾಸಿ ಹತ್ರ ಕೇಳಿ ನೀನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿದೆ ಅಂತ ಹೇಳುವಾಗ ಸನ್ಯಾಸಿ ಹೇಳ್ತಾನಂತೆ ಹಾವು ನೀನು ಬುಸುಗುಡ್ಬೇಕಿತ್ತು ಕಚ್ಚೆ ಅಂತ ನಾನು ಹೇಳಲಿಲ್ಲ ಅಂತ ಅಹಿಂಸೆ ಹೊತ್ತಲ್ಲಿ ನೀವು ಚೂರಿ ಹಿಡ್ಕೊಂಡು ತಿರುಗಿ ಅಂತ ಮಹಾತ್ಮ ಗಾಂಧಿ ಹೇಳಿದ್ರು ಅನ್ನುವಂಥ ಕತೆ ಹೇಳಿ ಚೆನ್ನಾಗಿ ನಾನು ಎಲ್ಲ ಓದಿದ್ದು ಗಾಂಧಿ ಆಶ್ರಮದ ಪಕ್ಕದಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳು ಇದು ಹೆಣ್ಮಕ್ಕಳು ಕಾಲೇಜಿಗೆ ಹೋಗ್ತಿರುವಾಗ ಮಾಮೂಲಿ ಕೆಲವು ಹುಡುಗರು ಅವರನ್ನು ರೇಗಿಸ್ತಾರೆ ಟೀಸ್ ಮಾಡ್ತಾರಂತೆ ಪ್ರತಿದಿನ ನಡೆಯುತ್ತೆ ಇದು ವಿಪರೀತಕ್ಕೆ ಹೋದಾಗ ಇವರಿಗೆ ಹೆಣ್ಮಕ್ಕಳಿಗೆ ಅದನ್ನು ಯಾರಿಗೂ ಹಿರಿಯರಿಗೆ ಹೇಳಬೇಕು ಅಂತ ಗೊತ್ತಾಗುತ್ತೆ ಅವರು ಅಲ್ಲಿ ನನ್ನ ನೆನಪಿನ ಪ್ರಕಾರ ಕಿಶೋರ್ ಲಾಲ್ ಅಂತ ಹೇಳುವ ಗಾಂಧಿಯ ಆಪ್ತ ಇರ್ತಾರೆ ಅವರ ಹತ್ರ ಹೆಣ್ಮಕ್ಕಳು ಬಂದು ಹೇಳ್ತಾರೆ ನೋಡಿ ಹೀಗೀಗೆ ಆಗ್ತದೆ ಸರ್ ನಾವು ಹೇಗೆ ಇದು ಮಾಡೋದು ಅದಕ್ಕೆ ಅವರು ಹೇಳ್ತಾರೆ ಓಕೆ ನಾವು ಗಾಂಧೀಜಿಯವ್ರ ಹತ್ರ ಕೇಳೋಣ ಪರಿಹಾರ ಅಂತ ಹೆಣ್ಮಕ್ಕಳು ಬಂದು ಗಾಂಧೀಜಿಯವರು ಹೀಗೀಗೆ ಆಗುತ್ತೆ ಸರ್ ನಾವು ಏನು ಮಾಡಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ನೀವು ದಿನ ಸ್ಕೂಲಿಗೆ ಹೋಗುವಾಗ ನಿಮ್ಮ ಬ್ಯಾಗಲ್ಲಿ ಚೂರಿಯನ್ನು ಇಟ್ಕೊಂಡು ಹೋಗಿ ಅಂತ ಎಲ್ಲರೂ ಒಮ್ಮೆ ಬೆರಗಾಗ್ತಾರೆ ಇಂಥ ಒಬ್ಬ ಅಹಿಂಸಾವನ್ನು ಪ್ರತಿವಾದಿಸುವ ಗಾಂಧೀಜಿ ಚೂರಿಯನ್ನು ಗಾಂಧೀಜಿಗೆ ಅರ್ಥ ಆಗುತ್ತೆ ಗಾಂಧೀಜಿ ಹೇಳಿದ ನನ್ನ ಅಹಿಂಸೆಯ ಕಾನ್ಸೆಪ್ಟ್ ಏನಿದೆ ಹಾಗಲ್ಲ ಅಂದರೆ ನಮಗೆ ಅನ್ಯಾಯ ಆದಾಗಲೂ ಕೂಡ ನಾವು ಅಹಿಂಸೆ ಅಂತ ಇದ್ಕೊಂಡ್ರೆ ಆಗೋದಿಲ್ಲ ನೀವು ಅದು ಹೆದರ್ಸ್ಲಿಕ್ಕಾದರೂ ಇಟ್ಕೊಳ್ಳಿ ಅನ್ನುವುದು ಇದು ನಮಗೆ ಈಗ ಬೇಕಾದ್ದು ಇದು ಬೇಕಾದ್ದು ಒಬ್ಬ ಬಂದು ಚೂರಿಯನ್ನು ಇರಿದು ನಿನ್ನನ್ನು ಕೊಲ್ತೇನೆ ಅಂತ ಹೇಳಿದಾಗ ನಾನು ಗಾಂಧಿಯ ಪರಮ ಭಕ್ತ ಗಾಂಧಿ ಅನ್ಯಾಯಿ ಅಂತ ಹೇಳ್ಕೊಂಡು ನಾನು ಹಿಂಸೆಯನ್ನು ಮಾಡೋದಿಲ್ಲ ಅಂದರೆ ಅವಾಗ ಒಂದೇ ಹೋಗ್ತಾನೆ ನಮ್ಮ ಆವಾಗ ನಮ್ಮ ಕೈಯಲ್ಲಿ ಏನಿದೆ ಅದನ್ನು ನಾವು ಅದಕ್ಕೆ ಪ್ರತಿಭಟಿಸಲೇಬೇಕು ಇಡೀ ಇದು ಒಂದು ಅಹಿಂಸೆಯ ತತ್ವದ ಮೇಲೆ ಮಾತ್ರ ಅಲ್ಲ ಇಡೀ ಗಾಂಧಿಯ ಎಲ್ಲ ಐಡಿಯಾಲಜಿಗಳು ಕೂಡ ನಾವು ಮಿಸ್ಇಂಟರ್ಪ್ರಿಟ್ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಳೋದು ನಾನೀಗ ಮಿಸ್ಇಂಟರ್ಪ್ರಿಟ್ ಆಗುತ್ತೆ ನಮ್ಮದು ಸೊ ಈ ಐಡಿಯಾಲಜಿ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಹಾಗಾಗಿ ಗಾಂಧಿ ಇವತ್ತು ಕೂಡ 152 ವರ್ಷದ ನಂತರವೂ ಕೂಡ ಒಂದು ಇದರಲ್ಲಿ ಸ್ಟುಡಿಯೋದಲ್ಲಿ ಚರ್ಚೆಗೆ ಒಳಗಾಗ್ತಾರೆ ಗಾಂಧಿ ಇಲ್ಲಾಂದರೆ ಗಾಂಧಿ ದೇವರಾಗಿದ್ದರೆ ಯಾವತ್ತೋ ಮರೆಯಾಗಿ ಹೋಗ್ತಿದ್ರು ಗಾಂಧಿ ದೇವರಲ್ಲ ಅವರೊಬ್ಬರು ಮನುಷ್ಯ ಎಲ್ಲ ಸಹಜವಾದ ಮಾನವ ವೀಕ್ನೆಸ್ಗಳು ಇದ್ದಂಥ ಒಬ್ಬ ಮನುಷ್ಯ ಸಂತನಾಗಿ ಬದಲಿಕ್ಕೆ ಪ್ರಯತ್ನಿಸಿದ ಮನುಷ್ಯ ಅದು ತಪ್ಪಿದಾಗ ಜನರ ಎದುರು ಅದನ್ನು ಹೇಳಲಿಕ್ಕೆ ಎಗ್ಗಿಲ್ಲದ ಹೇಳಲಿಕ್ಕೆ ಇದ್ದ ಮನುಷ್ಯ ಈ ದೇಶದ ಅಂತಸತ್ವ ಅಂತ ನಾನು ಅಂದುಕೊಂಡಿದ್ದೀನಿ ಹಾಗಾಗಿ ಈ ಗಾಂಧಿಯ ಐಡಿಯಾಲಜಿಗೆ ಹೆದರಿದಷ್ಟು ಒಂದು ವರ್ಗ
ಬೇರೆ ಯಾರಿಗೂ ಹೆದರೋದಿಲ್ಲ. ನಾನು ಆಗಲೇ ನಮ್ಮ ಇವರ ಹತ್ರ ಮಾತಾಡ್ತಾ ಹೇಳಿದೆ, ನಮ್ಮ ಮಿತ್ರ ವಿದ್ಯಾರ್ಥಿ ಮಿತ್ರ ಹತ್ರ ಮಾತಾಡ್ತಾ ಹೇಳಿದೆ, ಗಾಂಧೀಜಿ ಇವತ್ತು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ವರ್ಗ ನಿಮಗೆಲ್ಲ ಗೊತ್ತಿದೆ, ಅವರು ಅಂಬೇಡ್ಕರ್ಗೆ ಐಡಿಯಾಲಜಿಗೆ ಹೆದರ್ತಾರೆ, ನಾರಾಯಣ ಗುರುವಿನ ಐಡಿಯಾಲಜಿಗೆ ಹೆದರ್ತಾರೆ, ಗಾಂಧೀಜಿ ಐಡಿಯಾಲಜಿಗೆ ಹೆದರ್ತಾರೆ. ಆದರೆ ಅಂಬೇಡ್ಕರನ್ನು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಅವರ ಹಿಂದೆ ಒಂದು ದೊಡ್ಡ ಸಮುದಾಯದ ಶಕ್ತಿ ಇದೆ. ಅದೇ ರೀತಿ ನಾರಾಯಣ ಗುರು ಐಡಿಯಾಲಜಿ ಕೂಡ ಅವರಿಗೆ ಥ್ರೆಟ್, ಆದರೂ ಅದನ್ನು ಮುಟ್ಟೋದಿಲ್ಲ. ಅದರ ಹಿಂದೆಯೂ ಕೂಡ ಒಂದು ದೊಡ್ಡ ದೊಡ್ಡ ವರ್ಗದ ಒಂದು ಇದಿದೆ. ಆದರೆ ಗಾಂಧೀಜಿ ಇವತ್ತು ಏಕಾಂಗಿ, ಹಾಗಾಗಿ ಅವರನ್ನು ಯಾವ ರೀತಿಯಲ್ಲಿ ಚಿತ್ರಿಸ್ಬೋದು? ನಾನು ಇಲ್ಲಿಯ ಪ್ರೊಡ್ಯೂಸರ್ ಪ್ರಗತಿಯವರು ನನ್ನನ್ನು ಕರೆದಾಗ, ಮತ್ತೊಬ್ಬರು ಯಾರು ಕೇಳಿದಾಗ ವಿದ್ಯಾರ್ಥಿ ಸರ್ ಹೇಳಿದರು. ನಾನು ಸ್ಪಷ್ಟ ಮಾತಲ್ಲಿ ಹೇಳಿದ್ದೇನೆ, ವಾಟ್ಸಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿ ಅಂತ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಹಾಗಾದರೆ ನಾನು ಬರೋದಿಲ್ಲ. ಇಲ್ಲ ಸರ್, ಅವರು ಅಂದರೆ ಇವತ್ತು ಒಂದು ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಮೀರಿ ವಾಟ್ಸಪ್ ಯೂನಿವರ್ಸಿಟಿಯ ವಿಜೃಂಭಿಸ್ತಾ ಇದೆ ನಮ್ಮಲ್ಲಿ ಅಲ್ವಾ. ಸೊ ಈ ಬಗ್ಗೆ ನಮ್ಮ ಎಚ್ಚರವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಅಷ್ಟೇ. ನಿಜ, ಸತ್ಯ ಮತ್ತು ಸುಳ್ಳಿನ ನಡುವಿನ ಗೆರೆ ಅಳಿಸಿ ಹೋಗುವಂಥ ಒಂದು ಲೋಕದಲ್ಲಿ ನಾವಿದ್ದೇವೆ. ಸತ್ಯದ ಪ್ರತಿಪಾದಕ ಮಹಾತ್ಮ ಗಾಂಧಿಯೇ ಇವತ್ತು ಬಹಳಷ್ಟು ವಿಮರ್ಶೆಗೊಳಗಾಗ್ತಾರೆ. ನಾಗೇಶ್ವರ ಹೇಳಿದ ಹಾಗೆ ಅವರೊಬ್ಬ ಮನುಷ್ಯ, ನಾವು ದೈವತ್ವಕ್ಕೆ ಏರಿಸೋದು ಬೇಡ. ಅವರನ್ನು ಮನುಷ್ಯನಾಗಿ ಎಲ್ಲ ಬಲಹೀನತೆಗಳ ನಡುವೆ ಅದನ್ನು ಮೀರಿ ನಿಲ್ಲಕ್ಕೆ ಪ್ರಯತ್ನ ಪಟ್ಟಂಥ ಒಬ್ಬ ಮನುಷ್ಯನನ್ನಾಗಿ ಮಹಾತ್ಮ ಗಾಂಧೀಜಿಯವರನ್ನು ನೋಡುವ ರವೀಂದ್ರ ಅವರೇ, ಇವತ್ತಿಗೂ ನಮ್ಗೆ ಗೊತ್ತು, ನಾವು ಆಗದಿಂದ ಮಾತಾಡಿ ಸರ್ ಕೂಡ ಹೇಳ್ತಾ ಇದ್ದಾರೆ, ಗಾಂಧೀಜಿ ವಿಚಾರಧಾರೆಗಳನ್ನು ಅರಿಲಿಕ್ಕಿರುವಂಥ ಬಹಳ ದೊಡ್ಡ ಒಂದು ಸಾಧನ ಅಂತ ಹೇಳಿದರೆ ಪುಸ್ತಕಗಳು. ಹೌದು ಸರ್, ಇವತ್ತು ಗಾಂಧೀಜಿಯವರ ವಿಚಾರಧಾರೆಗಳನ್ನು ಅಥವಾ ಅವರ ಆತ್ಮಕಥೆಯನ್ನು ಖುದ್ದಾಗಿ ಓದದವರು ಅವರ ಬಗ್ಗೆ ಏನೇನೋ ಮಾತಾಡೋರು ತುಂಬ ಜನ ಇದ್ದಾರೆ. ಅಂಥ ಒಂದು ಹೊತ್ತಲ್ಲಿ ಆ್ಯಸ್ ಎ ಸ್ಟೂಡೆಂಟಾಗಿ ವಿದ್ಯಾರ್ಥಿಯಾಗಿ ಗಾಂಧಿ ಕುರಿತಾಗಿ ನಾವು ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ನಿಮ್ಗೆ ಅನ್ನಿಸ್ತದೆ? ಮುಖ್ಯವಾಗಿ ಈ ಒಂದು ಡಿಜಿಟಲ್ ಮೀಡಿಯಾ ಬಂದಿದ್ದರಿಂದ ಡಿಜಿಟಲ್ ಕಾಂಟೆಕ್ಸ್ ಏನಿದೆ ಅಲ್ಲ ಸರ್, ಇದು ಭಾಳ ಶಾರ್ಟ್ ಇರುತ್ತೆ. ನಾವು ಅದರ ಮಾರ್ಗ ಆ ಡಿಜಿಟಲ್ ಅನ್ನೋದು ನಮ್ಮನ್ನು ಕರ್ಕೊಂಡು ಹೋಗಿಬಿಡುತ್ತೆ. ಅದು ನಾವು ಪಕ್ಕದಲ್ಲಿ ನೋಡೋದಿಲ್ಲ, ಅದರ ಒಂದು ಅಬ್ರಾಡ್ ಬ್ರಾಡ್ ನಾವು ನೋಡೋದಿಲ್ಲ, ಎಕ್ಸ್ಪ್ಲೇನ್ ನೋಡೋದಿಲ್ಲ. ಸೊ ಹೀಗಾಗಿ ಪುಸ್ತಕಗಳು ಅನ್ನೋವು ಅದರ ಎಕ್ಸ್ಪ್ಲನೇಷನ್ ನಮಗೆ ಕೊಡುತ್ತೆ ಸರ್. ಕೊಡೋದ್ರಿಂದ ಏನಾಗತ್ತಂತಂದರೆ ಯುವಕರು ಎಷ್ಟೋ ಜನರ ಮಹಾತ್ಮರುಗಳ ವಿಚಾರಧಾರೆಗಳು ಯುವಕರಿಗೆ ಇವತ್ತು ಗೊತ್ತೇ ಇಲ್ಲ. ಸೊ ಪುಸ್ತಕಗಳನ್ನ ಓದೋದ್ರಿಂದ ಆ ವಿಚಾರಧಾರೆಗಳು ತಿಳ್ಕೊಳ್ಳೋದ್ರಿಂದ ಮುಂದೊಂದು ದಿನ ಆ ವ್ಯಕ್ತಿ ಕೂಡ ಹಾಗೆ ಆಗಬಹುದು. ಸೊ ಹೀಗಾಗಿ ನಾವು ಏನು ಮಾಡಬೇಕಾಗಿದೆ ಅಂತ ನಾನು ಮೊದಲೇ ಹೇಳಿದ ಹಾಗೆ ಆಕರ್ಷಣೆಗೆ ನಾವು ಸ್ವಲ್ಪ ಬಲಿದಾನ ಕೊಡಬೇಕಾಗಿದೆ. ಆಕರ್ಷಣೆ ಬಿಟ್ಟು ಪುಸ್ತಕದ ಒಂದು ಒಬ್ಬ ವಿಚಾರಧಾರವಂಥ ವ್ಯಕ್ತಿ ಆದರೆ, ಸೊ ಸಾಮಾನ್ಯವಾಗಿ ಈ ಒಂದು ಯುವಕ ಶಕ್ತಿ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಶಕ್ತಿಯಾಗಿ ಮಾರ್ಪಾಟು ಹೊಂದುತ್ತೆ ಅಂತ ಹೇಳಬಹುದು. ಇದಕ್ಕೆ ಪೂರಕವಾಗಿ ನಾನು ಒಂದು 2 ವರ್ಷದ ಹಿಂದೆ ಗಾಂಧಿ ಜಯಂತಿ ಅಕ್ಟೋಬರ್ 2ನ ಮುನ್ನ ರಾತ್ರಿ 11 ಗಂಟೆಗೆ ಫೇಸ್ಬುಕ್ಕಲ್ಲಿ ನಾನೊಂದು ಗಾಂಧಿ ಬಗ್ಗಿನ ಒಂದು ಚಿಂತನೆ ಮತ್ತು ಗಾಂಧಿ ಫೋಟೋ ಹಾಕಿ ಒಂದು ಪೋಸ್ಟ್ ಮಾಡಿದೆ. ಬೆಳಿಗ್ಗೆ ನಾನು ಆಫೀಸಿಗೆ ಹೊರಡುವಾಗ 9 ಗಂಟೆ ಹೊತ್ತಿಗೆ ಅದನ್ನು ನೋಡುವಾಗ 108 ಕಮೆಂಟ್ಗಳು ಬಂದಿತ್ತು. ನಾನು ಬಹಳ ಖುಷಿ ಪಟ್ಟೆ, ವಾಹ್, ಇಷ್ಟು ಗಾಂಧಿ ಹತ್ತಿರ ಆಗಿದ್ದಾರಂತ ನೋಡಿದರೆ 12 ಕಮೆಂಟ್ ಮಾತ್ರ ಗಾಂಧಿ ಪರವಾಗಿತ್ತು, ಉಳಿದೆಲ್ಲವೂ ಕೂಡ ಗೋಡ್ಸೆಯ ಪರವಾಗಿತ್ತು. ಪುನಃ ನನಗೆ ಆಸಕ್ತಿಯಿಂದ ನೋಡಿದಾಗ ಉಳಿದ ಗೋಡ್ಸೆಯ ಪರವಾಗಿದ್ದ ಕಮೆಂಟ್ಗಳನ್ನು ನೋಡಿದರೆ 90%ಗಿಂತ ಜಾಸ್ತಿ 25 ವರ್ಷದ ಹುಡುಗರು. ಆಗ ನಾನು ಕಂಡುಕೊಂಡ ಸತ್ಯ ಏನು ಅಂತೇಳಿದರೆ, ನನಗೆ ಸಿಟ್ಟು ಬರಲಿಲ್ಲ. ಸಿಟ್ಟು ಬಂದದ್ದು ನನ್ನ ಮೇಲೆ, ನನ್ನ ವಯಸ್ಸಿನ ಎಲ್ಲರ ಮೇಲೆ, ನನ್ನ ಟೀಚರ್ ಮೇಲೆ. ಯಾಕೆ ಹೇಳಿದರೆ ಗಾಂಧಿಯನ್ನು ನಾವು ಇಂದಿನ ಮಕ್ಕಳಿಗೆ ಸರಿಯಾಗಿ ಕಟ್ಟಿಕೊಡಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ಆ ಮಕ್ಕಳನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಗಾಂಧಿಯನ್ನು ನಾವು ಕಟ್ಟಿಕೊಡಲಿಲ್ಲ. ನಾವು ಗಾಂಧಿ ಅಂತ ಹೇಳಿದರೆ ಅಕ್ಟೋಬರ್ 2ಕ್ಕೆ ಪೌರಬಂದರದಲ್ಲಿ ಹುಟ್ಟಿದರು ಪುತ್ತಳಿ ಬಾಯಿ, ಮೋಹನ್ ಚಂದ್ರ ಕರಮಚಂದ ಗಾಂಧಿ ಆಫ್ರಿಕಕ್ಕೆ ಹೋದರು, ಅಲ್ಲಿಂದ ರೈಲಲ್ಲಿ ತಳ್ಳಲ್ಪಟ್ಟರು, ಇಲ್ಲಿಗೆ ಬಂದರು, ಸ್ವಾತಂತ್ರ್ಯ ತೆಗೆಸಿಕೊಟ್ರು, ಸತ್ಯಾಗ್ರಹ ಮಾಡಿದರು. ಇಷ್ಟು ಬಿಟ್ಟರೆ ಗಾಂಧಿಯ ಐಡಿಯಾಲಜಿ ಬಗ್ಗೆ ಇವತ್ತು ನಾವು ಎಲ್ಲಿಯೂ ಕೂಡ ಮಕ್ಕಳಿಗೆ ಒತ್ತು ಕೊಡ್ತಾ ಇಲ್ಲ. ಅದರೊಟ್ಟಿಗೆ ನನಗೆ ಇರುವ ತಕರಾರು ಏನಂತ ಹೇಳಿದ್ರೆ ಸುಚಿತ್, ನಾವು ಗಾಂಧಿ ಹತ್ಯೆಯಾದ ದಿನವನ್ನು ಪುಣ್ಯತಿಥಿ ಅಂತ ನಾವು ಹೇಳ್ತೀವಿ.
ಹೌದು ಪುಣ್ಯತಿಥಿ ಹೌದು ಜನವರಿ 30 ತಾರೀಕು ಜನವರಿ 31 ಪುಣ್ಯತಿಥಿ ಹೌದು ಪುಣ್ಯತಿಥಿ ಅಂದ ಕೂಡಲೇ ಮಕ್ಕಳಿಗೆ ಅವರು ಸತ್ಯ ದಿನ ಅಂತ ಕಲ್ಪನೆ ಬರುತ್ತೆ ನಾವು ಗಾಂಧಿ ಹತ್ಯೆ ದಿನವನ್ನಾಗಿ ಅದನ್ನು ತೋರಿಸಬೇಕು ಆಗ ಮಕ್ಕಳಲ್ಲಿ ಈಗಿನ ಮಕ್ಕಳಲ್ಲಿ ಪ್ರಶ್ನೆ ಮೂಡುತ್ತದೆ ಹತ್ಯೆ ಯಾಕೆ ಆಯಿತು ಆಗ ಆಟೋಮ್ಯಾಟಿಕ್ ಗಾಂಧಿ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಒಂದು ಮನಸು ಬರುತ್ತೆ ಇಲ್ಲಂದ್ರೆ ನಾರ್ಮಲ್ ಡೆತ್ ಅದು ಪುಣ್ಯತಿಥಿ ಅಲ್ಲ ನನ್ನ ಅದು ಯಾವತ್ತು ನನಗೆ ಗೊತ್ತಾಯಿತು ಆನಂತರ ನಾನು ಯಾವತ್ತು ಸ್ಕೂಲ್ ಅಲ್ಲಿ ಹೇಳುವಾಗ ಗಾಂಧಿ ಹತ್ಯೆ ದಿನ ಜನವರಿ 31 ಗಾಂಧಿ ಅದು ಹತ್ಯೆ ಅಂತ ಆದಾಗ ನೀವು ಗಾಂಧಿ ಬಗ್ಗೆ ಏನು ಗೊತ್ತಿಲ್ಲದಿದ್ರೂ ಆ ಮಗುವಿನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬಂತು ಹತ್ಯೆ ಯಾಕೆ ಆಯಿತು ಗಾಂಧಿ ಆ ರೀತಿ ಒಂದು ಕುತೂಹಲವನ್ನ ನಾವು ಬೆಳೆಸಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಆಮೇಲೆ ಏನಾಗುತ್ತಂದ್ರೆ ಆ ಮಗುವಿನಲ್ಲಿ ಒಂದು ತುಡಿತ ಹುಟ್ಟುತ್ತೆ ಇದು ಏನು ಗಾಂಧೀಜಿ ಜಯಂತಿ ದಿನ ಸೆಲೆಬ್ರೇಟ್ ಮಾಡ್ತೇವೆ ಅಥವಾ ಗಾಂಧೀಜಿಯ ಚಿತ್ರ ಬಿಡಿಸುವಂತ ಕಾರ್ಯಕ್ರಮಗಳನ್ನು ಎಷ್ಟೋ ಕಡೆಗಳಲ್ಲಿ ಮಾಡ್ತಾರೆ ಸುಲಭ ಇದೆ ಅನ್ನುವಂತ ಕಾರಣಕ್ಕೆ ಗಾಂಧಿ ಚಿತ್ರ ಬಿಡಿಸ್ತಾರೆ ಗಾಂಧೀಜಿಯವರ ಬಟ್ಟೆ ಬಿಡಿಸೋದು ಬಹಳ ಸುಲಭ ಅವರು ಅರ್ಧ ಮೈ ಬರಿ ಅರ್ಧ ಮೈ ಇರ್ತಾರೆ ಒಂದು ಪಂಚೆ ಅದನ್ನ ಅರ್ಧ ಸುತ್ತಕೊಂಡಿರ್ತಾರೆ ಆದ್ರೆ ಯಾಕೆ ಗಾಂಧೀಜಿ ಬಟ್ಟೆನ ಬಿಟ್ಟರು ಅನ್ನುವಂತ ಒಂದು ವಿಚಾರವನ್ನು ಕೂಡ ತಿಳ್ಕೊಳ್ಳಿಕ್ಕೆ ನಮ್ಮ ಇಂದಿನ ಜನಾಂಗಕ್ಕೆ ಆಸಕ್ತಿ ಇಲ್ಲಿ ಇನ್ನೊಂದು ಹೇಳಿದೆ ಸರ್ ಗಾಂಧೀಜಿಯನ್ನ ಗಾಂಧೀಜಿ ಅವರು ಯಾಕೆ ಬಟ್ಟೆ ಬಿಟ್ಟರು ಅಂತಂದ್ರೆ ನದಿ ದಡದಲ್ಲಿ ಒಬ್ಬ ಮಹಿಳೆ ಏನ್ ಮಾಡ್ತಿರ್ತಾಳೆ ಅಂತಂದ್ರೆ ತನ್ನ ಒಂದು ಸೀರೆಯನ್ನ ತೆಗೆದು ಸ್ನಾನವನ್ನು ಮಾಡುತ್ತಿರುವಾಗ ಆ ಸೀರೆಯನ್ನ ಪಕ್ಕದಲ್ಲಿಟ್ಟು ಇದು ಮಾಡ್ತಿರ್ತಾರೆ ನಮ್ಮ ದೇಶದ ಮಹಿಳೆಯರ ಪರಿಸ್ಥಿತಿ ಹೀಗಿರುವುದರಿಂದ ನಾನೇಕೆ ಈ ರೀತಿಯಾದಂತಹ ಒಂದು ಬಟ್ಟೆಯನ್ನು ತೊಡೆದುಕೊಂಡು ನಾನೇಕೆ ಜೀವನ ಮಾಡಬೇಕಂತ ತಿಳ್ಕೊಂಡು ಒಂದು ಧೋತಿ ಒಂದು ಪಂಚೆಯನ್ನು ಉಟ್ಟುಕೊಂಡು ಒಂದು ವಾರ ಒಂದು ವಾರದ ಸೋಮವಾರ ಉಪವಾಸ ದಿನದ ಮೂರು ಹೊತ್ತಿನಲ್ಲಿ ಒಂದು ಹೊತ್ತು ಊಟ ಈ ಒಂದು ಜೀವನವನ್ನು ಮಾಡಿದಂಥವರು ನಿಜ 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 ಅಂದರೆ ಅದೇ ವಿಚಾರ ಅಂದರೆ ಅಟ್ಲೀಸ್ಟ್ ಒಂದು ಗಾಂಧೀಜಿಯ ಒಂದು ವಿಚಾರಧಾರೆ ಹಿಂದೆ ಏನಿದೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡದೇ ಇರುವಂಥದ್ದು ಇವತ್ತಿನ ಎಷ್ಟೋ ದುರಂತಗಳಿಗೆ ಕಾರಣ ಆಗ್ತಾ ಇದೆ ಇದೇ ವಿಚಾರವನ್ನು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡ್ತಾ ಸರ್ ಈ ತಪ್ಪು ಅಭಿಪ್ರಾಯಗಳು ಯಾವತ್ತಿಗೂ ಕೆಟ್ಟ ಸುದ್ದಿ ಕೆಟ್ಟದು ಅದೆಲ್ಲ ಬಹಳ ಬೇಗ ರೀಚ್ ಆಗುತ್ತೆ ನಾವು ನಾಡಿದ್ದು ಗಾಂಧಿ ಜಯಂತಿ ದಿನ ನೋಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ತಪ್ಪು ಮಾಹಿತಿಗಳು ಬೇಗ ಬರುತ್ತೆ ಸೊ ಇದನ್ನು ಒಮ್ಮೆಲೆ ಸರಿ ಮಾಡಲಿಕ್ಕೆ ಆಗದಿದ್ರು ಕೂಡ ಏನು ಮಾಡ್ಬೋದು ನಾವು ಈಗ ನೀವು ಹೇಳಿದ್ರೆ ಒಂದು ಮಾತು ಭಾಳ ಒಳ್ಳೆ ಮಾತದು ನನ್ನ ಟೀಚರ್ ಮೇಲೆ ಬೇಜಾರಾಯಿತು ನನ್ನ ಪ್ರಾಯದವರ ಮೇಲೆ ಬೇಜಾರಾಯಿತು ನಾವೆಲ್ಲೋ ಕಟ್ಕೊಡ್ಲಿಲ್ಲ ಸರಿಯಾಗಿ ಅನ್ನುವಂಥದ್ದು ಏನು ಮಾಡ್ಬೋದು ಸರ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಪಾಸಿಟಿವಿಟಿ ಗಾಂಧೀಜಿಯ ಚಿಂತನೆಗಳು ಮತ್ತು ಗಾಂಧೀಜಿ ಬಗ್ಗೆ ಅಪಸ್ವರಗಳು ಅಥವಾ ವಿರೋಧಾಭಾಸಗಳು ವಿರೋಧ ಮಾತುಗಳು ಪ್ರಾರಂಭ ದಿವಸಗಳಲ್ಲಿ ಇತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ರೀತಿಯ ಸ್ಪೀಡ್ ಬಂದಿದೆ ಆಗ ನಾನು ಮಾತಾಡ್ತಾ ಹೇಳಿದೆ ಎಲ್ಲಿ ತನಕ ಬಂದಿದೆ ಹೇಳಿದರೆ ಒಂದು ಕೊಲೆ ಆಗುತ್ತೆ ಕೊಲೆ ಸರಿಯಾ ತಪ್ಪ ಅಂತ ಸ್ಟುಡಿಯೋದೊಳಗೆ ಡಿಬೇಟ್ ಆಗುತ್ತೆ ಗಾಂಧೀಜಿ ಹತ್ಯೆ ಸರಿಯಾ ತಪ್ಪ ಅಂತ ಡಿಬೇಟ್ ಆಗುವ ಹಂತಕ್ಕೆ ನಾವು ಬಂದಿದ್ದೇವೆ ನಮ್ಮ ಮಾನಸಿಕ ಸ್ಥಿತಿ ಅದಕ್ಕೆ ಬಂದಿದೆ ಹೇಳಿದರೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಕೊಲೆ ಅನ್ನೋದು ತಪ್ಪು ಅದೊಂದು ಡಿಬೇಟ್ನ ವ್ಯವಸ್ಥೆ ಅಲ್ಲ ಇವತ್ತು ಗಾಂಧಿ ಹತ್ಯೆ ಸರಿಯಾ ತಪ್ಪ ಅನ್ನುವ ಒಂದು ಬಂದಿದೆ ಎರಡು ವರ್ಷದ ಹಿಂದೆ ನೀವು ನೋಡಿರ್ಬೋದು ಯಾರೋ ಒಬ್ಬರು ಸಾಧ್ವಿ ಮಣಿಯನ್ನೋಳು ಗಾಂಧೀಜಿಯ ಪ್ರತಿಗಿತಿಗೆ ಫೈರ್ ಮಾಡಿ ಗಾಂಧಿ ದಿನಾಚರಣೆಯನ್ನು ಆಚರಿಸ್ತಾರೆ ಅದನ್ನು ಮೆಚ್ಚಿ ನಾವು ಕೈ ಎತ್ತುವ ಅಂದರೆ ಆ ರೀತಿಯ ಮಾನಸಿಕ ಸ್ಥಿತಿ ಆ ರೀತಿಯ ಹಿಂಸೆ ನಮ್ಮೊಳಗೆ ಅಡಗಿದೆ ನಾನು ಹೇಳಿದೆ ಅಲ್ಲ ಯಾವುದೋ ಒಂದು ವರ್ಗಕ್ಕೆ ಗಾಂಧಿ ದೊಡ್ಡ ಥ್ರೆಟ್ ಹಾಗಾಗಿ ಗಾಂಧಿಯನ್ನು ನೀವು ಗಾಂಧಿಯ ಎಲ್ಲ ಐಡಿಯಾಲಜಿಯನ್ನು ಮರೆಮಾಚಬೇಕು ಅದು ನಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಏನು ಗೊತ್ತಿಲ್ಲ ಈ ಸ್ವಚ್ಛ ಭಾರತ್ ಅಂತ ಗಾಂಧೀಜಿಯನ್ನು ಸೀಮಿತ ಮಾಡುವ ಒಂದು ತಂತ್ರಗಾರಿಕೆ ಇದರ ಹಿಂದುಗಡೆಯಲ್ಲಿದೆ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ್ದಾಗಲಿ ಅವರ ಇದು ಸರ್ವಧರ್ಮದ ಸಮನ್ವತೆಯ ಪಾಠಗಳಾಗಲಿ ಅಥವಾ ಅವರ ಪ್ರತಿಪಾದಿಸಿದ ಅವುಗಳನ್ನೆಲ್ಲ ಬಿಟ್ಟು ಗಾಂಧೀಜಿ ಮುಂದಿನ ಮಕ್ಕಳು ಗಾಂಧೀಜಿ ಅವರು ಕ್ಲೀನ್ ಮಾಡುವವರು ಗಾಂಧೀಜಿ ಅವ್ರದ್ದು ಕ್ಲೀನ್ ಹಾಗಾಗಿ ಸ್ವಚ್ಛ ಭಾರತ್ ಅಂತ ಹೇಳುವುದಕ್ಕೆ ಗಾಂಧೀಜಿಯನ್ನು ಸೀಮಿತ ಮಾಡಿ ಫ್ರೇಮ್ ಹಾಕುವ ಒಂದು ತಂತ್ರಗಾರಿಕೆ ನಡೀತದೆ ಯಾಕಂದರೆ ಗಾಂಧೀಜಿಯ ಐಡಿಯಾಲಜಿ ಮುಂದಿನ ಜನಾಂಗಕ್ಕೆ ಹೋಗಬಾರ್ದು ಅನ್ನುವ ಒಂದು ತಂತ್ರಗಾರಿಕೆ ಅವೆಲ್ಲವೂ ಕೂಡ ಇವರು ರವೀಂದ್ರ ಹೇಳಿದಾಗ ಈಗ ಡಿಜಿಟಲ್ ಮೀಡಿಯಾದ ಒಂದು ಭರಾಟೆಯಿಂದ ನಾವೆಲ್ಲವೂ ಕೂಡ ಒಂದು ವಸ್ತುಸ್ಥಿತಿಯ ಅಥವಾ ಒಂದು ಘಟನೆಯ ಆಚೆ ಈಚೆ ಮುಂದೆ ನಾವು ಆಲೋಚನೆ ಮಾಡೋದೇ ಇಲ್ಲ ಇವತ್ತೊಂದು ನಾನು ಹೇಳ್ತೀನಿ ಇವತ್ತು ಒಂದು ಸ್ಟೇಟ್ಮೆಂಟ್ ನಾನು ಕೊಟ್ಟರೆ ಅದು
ಸರ್ವೋಚ್ಚವಾದ ಸ್ಟೇಟ್ಮೆಂಟ್ ಅಂತ ಅದನ್ನು ನಾನು ಫಾರ್ವರ್ಡ್ ಮಾಡ್ತಾ ಇದ್ದೆ. ನನ್ನ ಕೆಲವು ಉಪನ್ಯಾಸಕ ಮಿತ್ರರು ಕೂಡ ನಾನ್ಸೆನ್ಸ್ ಆದ ಕೆಲವು ಗಾಂಧಿ ಬಗ್ಗೆನ ಸ್ಟೇಟ್ಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾರ್ವರ್ಡ್ ಮಾಡೋದು ನೋಡುವಾಗ ಮುಂದಿನ ಒಂದು ಜನಾಂಗ ನಾವು ಯಾವ ಜನಾಂಗವನ್ನು ನಾವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ? ಗಾಂಧೀಜಿಯನ್ನು ನೀವೇ ಹೇಳಿದಾಗೆ ಅವರು ದೇವರಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದುಕೊಂಡು ತನ್ನ ಐಡಿಯಾಲಜಿಯ ಮೂಲಕ ಈ ದೇಶವನ್ನು ಕಟ್ಟಲಿಕ್ಕೆ ಪ್ರಯತ್ನಿಸಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಅವರ ಸ್ವಾತಂತ್ರ್ಯದ ಚಳವಳಿಯ ಒಟ್ಟು ಪರಿ ಹೇಗಿತ್ತು ಅಂತ ಹೇಳಿದರೆ, ಒಂದು ಮಗು ತಾಯಿಯ ಹತ್ತಿರ ನೀನು ಕೊಡಬೇಕು ಇಲ್ಲದ್ರೆ ನಾನು ಬಿಡೋದಿಲ್ಲ, ಆ ರೀತಿಯ ಒಂದು ಸತ್ಯಾಗ್ರಹದ ಇಡೀ ಕಲ್ಪನೆ ನನಗೆ ಅನಿಸೋದು. ಒಂದು ಮಗು ತಾಯಿ ಹತ್ರ ಪ್ರೀತಿಪೂರ್ವಕವಾಗಿ ಆಗ್ರಹ ಮಾಡಿ ತನ್ನ ಹಕ್ಕನ್ನು ಪಡ್ಕೊಳ್ಳೋ ಆ ರೀತಿಯ ಒಂದು ಕಲ್ಪನೆ ಅದು, ಅದು ಅದ್ಭುತ, ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆ ರೀತಿಯ ಕಲ್ಪನೆಯಿಂದ ದೇಶವನ್ನು ಕಟ್ಟಿದ ಒಬ್ಬ ಮಹಾತ್ಮ ಈ ಕಾಲದಲ್ಲಿ ಒಂದು ರೀತಿಯ ಆತನ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತದೆ ಅಂತಾದರೆ, ಇದು ಅವರ ತಪ್ಪ ನಮ್ಮ ತಪ್ಪ ಅಥವಾ ಕಾಲದ ಮಹಿಮೆಯ ಅಥವಾ ಐಡಿಯಾಲಜಿ ಇದು ಏನಂತ ನಂಗೆ ಗೊತ್ತಾಗೋದಿಲ್ಲ. ಅದರ ಬಗ್ಗೆ ನಾನು ಕೆಲವೊಮ್ಮೆ ತುಂಬ ಭಾವುಕನಾಗ್ತೇನೆ, ಅದು ಎಲ್ಲಿ ಕೊಂಡೋಗ್ತದೆ, ನಮ್ಮ ಮುಂದಿನ ಮಕ್ಕಳನ್ನು ಎಲ್ಲಿ ಕೊಂಡೋಗುತ್ತೆ, ಬಟ್ ನಮ್ಮನೆಯ ಮಕ್ಕಳನ್ನು ಆ ರೀತಿಯ ಐಡಿಯಾಲಜಿಯಿಂದ ತಪ್ಪಿಸಿ ಹೇಗೆ ಬೆಳೆಸೋದು ಅಂತ ಹೇಳೋದು ಕೂಡ ನನಗೆ ದೊಡ್ಡ ಚಾಲೆಂಜ್ ಆಗಿ ಕಾಣ್ತಾ ಇದೆ ಇವತ್ತು. ಖಂಡಿತ ಖಂಡಿತ. ಬಹುಶಃ ಜಗತ್ತಿನಾದ್ಯಂತ ಅನೇಕ ಅಭಿಮಾನಿಗಳನ್ನು ಹೊಂದಿ ತನ್ನ ಸ್ವಂತ ದೇಶದಲ್ಲಿ ಸಾವಿರಾರು ವಿರೋಧಿಗಳನ್ನು ಹೊಂದಿರುವಂಥ ಒಂದು ವಿಚಿತ್ರ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರದ್ದು. ಬಹಳ ವಿಶೇಷ. ನಾವು ಕೆಲವೊಂದು ಸರ್ತಿ ನಾವು ನೆನಪು ಮಾಡಿಕೊಳ್ಬೇಕು. ನಾನು ಆಗಲೇ ಒಂದು ಮಾತನ್ನು ಹೇಳ್ತಾ ಬಂದೆ, ಸ್ವಾತಂತ್ರ್ಯ ಚಳವಳಿ ಅನ್ನೋದರಲ್ಲಿ ಹರಿದು ಹಂಚಿ ಹೋಗಿದ್ದಂಥ ಈ ದೇಶವನ್ನು ಒಟ್ಟುಗೂಡಿಸೋದು ಸುಲಭ ಇರಲಿಲ್ಲ. ಅಂಥ ಹೊತ್ತಲ್ಲಿ ಮಹಾತ್ಮ ಗಾಂಧೀಜಿ ಅದೇನೋ ಒಂದು ಮ್ಯಾಜಿಕ್ ಥರ ಇಡೀ ದೇಶವನ್ನು ಒಟ್ಟು ಮಾಡ್ತಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಾವು ಕತೆಗಳನ್ನು ಕೇಳಿ ಬೆಳೆದವರು ರವೀಂದ್ರ ಅವರೇ, ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದಾಗ ನಮ್ಮ ಕತೆಗಳನ್ನು ಕೇಳಿದವರು. ನೀವು ಕೂಡ ಕರ್ನಾಟಕದ ಭಾಳ ದೂರದ ಒಂದು ಭಾಗದಿಂದ ಬಂದು ಇಲ್ಲಿ ಕಲಿತಾ ಇದ್ದೀರಿ. ಸೊ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರದ ಬಗ್ಗೆ ನಿಮಗೆ ತಿಳ್ಕೊಂಡಿರುವಂಥ ಮಟ್ಟಿಗೆ ಏನು? ಒಂದು, ಅವರು ತಮ್ಮ ಜೀವನವನ್ನೇ ಸ್ವಾತಂತ್ರ್ಯದ ಉದ್ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತ. ಸರಿ. ಆಮೇಲೆ ಅಸಹಕಾರ ಚಳವಳಿಗಳ ಮೂಲಕ, ಖಂಡಿತ, ಆಮೇಲೆ ಉಪ್ಪಿನ ಸತ್ಯಾಗ್ರಹ ಎಂಬ ಒಂದು ಆ ಒಂದು ಚಳವಳಿಗಳ ಮೂಲಕ, ಇಂತಹ ಚಳವಳಿ ಮಾಡುವುದರ ಮೂಲಕ ನಮ್ಮ ದೇಶವನ್ನು ಸುತ್ತುವರಿಯುವುದಲ್ಲದೆ ವಿದೇಶಗಳಿಗೆ ಸುತ್ತುವರೆದು ವಿದೇಶಗಳಿಂದಲೂ ಕೂಡ ಅನ್ಯಾಯ ಅಕ್ರಮವನ್ನು ಮಾಡಿಕೊಂಡು ತಮ್ಮದೇ ಆದಂತಹ ಒಂದು ಸತ್ಯಾಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬ್ರಿಟಿಷರನ್ನು ಒದ್ದೋಡಿಸಿದಂಥ ಮಹಾನ್ ವ್ಯಕ್ತಿ. ಅಷ್ಟೇ ಅಲ್ಲದೆ ಬ್ರಿಟಿಷರು ಹೋಗಬೇಕಾದ್ರೆ ಶಾಂತಿಯುತವಾಗಿ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತಂದರೆ ಅಹಿಂಸಾ ತತ್ವ ಧರ್ಮಿ ಗಾಂಧೀಜಿಯವರು. ಸೊ ಇಂತಹ ಒಂದು ವಿಷಯವನ್ನು ಒಳಗೊಂಡಂಥ ಗಾಂಧೀಜಿಯವರು ಸ್ವಾತಂತ್ರ್ಯ ಕೊಡುವುದರಲ್ಲಿ ಭಾಗಿಯಾಗಿದ್ದರು ಅಂತ ಹೇಳ್ಬೋದು. ನಿಜ ನಿಜ ಸರ್. ಈ ನಾನು ಅದೇ ಮಾತನ್ನು ಮುಂದುವರಿಸ್ತೇನೆ. ಎಲ್ಲಿಯ ಮಹಾತ್ಮ ಗಾಂಧಿ ಎಲ್ಲಿಯ ಎಸ್ ಯು ಪಣಿಯಾಡಿ, ಎಲ್ಲಿಯ ಮಹಾತ್ಮ ಗಾಂಧಿ ಎಲ್ಲಿಯ ಕಾರ್ನಾಡ ಸದಾಶಿವರಾಯರು, ನಮ್ಮ ಕರಾವಳಿಯಲ್ಲೂ ಆ ದೊಡ್ಡ ಮಟ್ಟದಲ್ಲಿ ಅಷ್ಟು ಸ್ವಾತಂತ್ರ್ಯ ಹೋರಾಟದ ಬೇರೆ ಬೇರೆ ಮಜಲುಗಳನ್ನು ನಾವು ನೋಡಿದ್ದೇವೆ. ಸೊ ನೀವು ನೋಡಿದ ಪ್ರಕಾರ ಸರ್, ನಮ್ಮ ದೇಶವನ್ನು ಇಷ್ಟು ಒಗ್ಗೂಡಿಸಲಿಕ್ಕೆ ಮಹಾತ್ಮ ಗಾಂಧೀಜಿಯಲ್ಲಿ ಅಂತ ಏನು ಶಕ್ತಿ ಇತ್ತು? ಒಬ್ಬ ಏನು ಒಂದು ಆಕರ್ಷಕ ಪರ್ಸನಾಲಿಟಿಯ ಅಲ್ಲ? ಅಲ್ಲ, ಖಂಡಿತ ಅಲ್ಲ, ಖಂಡಿತ ಅಲ್ಲ. ಏನಿರ್ಬೋದು ಆ ಕಾಲದ ಸ್ವಾತಂತ್ರ್ಯದ ತುಡಿತ ಒಂದು ಖಂಡಿತ ಆಗಿರ್ಬೋದು, ಅಂದರೆ ಒಗ್ಗೂಡಿಸಲಿಕ್ಕೆ ಅದಕ್ಕೆ ಅವರು ಆ ಕಾಲದ ಸ್ವಾತಂತ್ರ್ಯದ ಸೇನಾನಿಗಳು ತಮ್ಮ ಲೀಡರ್ ಆಗಲಿಕ್ಕೆ ಕ್ವಾಲಿಟೀಸ್ ಏನಿದೆ ಅದು ಗಾಂಧೀಜಿಯಲ್ಲಿ ಕಂಡಿರ್ಬೋದು. ಮುಖ್ಯವಾಗಿ ಅವರ ಅಸ್ಪೃಶ್ಯತಾ ಚಳವಳಿ ಇದೆ ಅಲ್ಲ, ಅದು ಕೂಡ ಒಂದು ದೊಡ್ಡ ಪಾಲು ಇರ್ಬೋದು. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಸ್ಪೃಶ್ಯತಾ ಚಳವಳಿಯ ಭಾಗವಾಗಿ 1934 ಉಡುಪಿಗೆ ಗಾಂಧೀಜಿ ಬರ್ತಾರೆ. ಅದು ಭಾನುವಾರ 25 ಫೆಬ್ರವರಿ. ಯಾಕಂದರೆ ನಾನು ಗಾಂಧೀಜಿಯವರು ದೋಣಿಯಿಂದ ಎಲ್ಲಿ ಉಡುಪಿಗೆ ಕಾಲಿಟ್ಟಿದ್ದಾರೆ ಆ ಜಾಗದಲ್ಲಿ ಕಾಲಿಟ್ಟು ಅದನ್ನು ಅನುಭವಿಸಿದವ ನಾನು. ಯಾಕಂದರೆ ಉದ್ಯಾವರದ ಹೊಳೆಯನ್ನು ದಾಟಿ ಬರುವವರು, ಅವರು ಆ ಸಂದರ್ಭದಲ್ಲಿ ಉದ್ಯಾವರ ಪೇಟೆ ಒಳಗೆ 18 ರೂಪಾಯಿ ಕಲೆಕ್ಟ್ ಆಗ್ತದೆ ಅವರಿಗೆ. ಎಲ್ಲ ಕಡೆಯಲ್ಲಿ ಅವರು ಅಸ್ಪೃಶ್ಯತಾ ಚಳವಳಿಯ ಬಗ್ಗೆನೇ ಮಾತಾಡ್ತಾರೆ. ಅಸ್ಪೃಶ್ಯತಾ ಬಂದ ಕಾರಲ್ಲೇ ಕೂತ್ಕೊಂಡು ಮಾತಾಡ್ತಾರೆ.
ಕಾರನ್ನೇ ಕೂತ್ಕೊಂಡು ಮಾತಾಡಿ ದೊಡ್ಡ ಸಭೆ ಅಂತ ಹೇಳಿದ್ರೆ ಮುಲ್ಕಿಯಲ್ಲಿ ಆಗುತ್ತೆ, ಮಂಗಳೂರಲ್ಲಿ ಆಗ್ತದೆ, ಮತ್ತೆ ಇಲ್ಲಿ ಅಜ್ಜರಕಾಡಲ್ಲಿ ಆಗ್ತದೆ. ಅಜ್ಜರಕಾಡಲ್ಲಿ ದೊಡ್ಡ ಸಭೆ ಆದ ನಂತರ ಪಕ್ಕದ ಒಂದು ಇವತ್ತು ಮನೆ ಇದೆ, ಅದು ಇವತ್ತು ಅಂತದ ಬೇರೆ ಆಗಿದೆ, ಅಲ್ಲಿ ಟಿಫಿನ್ ತಕೊಳ್ತಾರೆ. ಜೋಡುಕಟ್ಟೆಯಲ್ಲಿ ಒಂದು ಇದಿದೆ, ಎಂತ ಗಾಂಧಿ ಇದು ಖಾದಿ ಭಂಡಾರವನ್ನು ಇನಾಗ್ರೇಷನ್ ಮಾಡ್ತಾರೆ. ಅವರು ರಥಬೀದಿಯ ಮಾರ್ಗವಾಗಿ ಕುಂದಾಪುರದತ್ತ ಚಲಿಸ್ತಾರೆ. ಅಲ್ಲಿ ಒಂದು ಘಟನೆ ನಡೆದಿದೆ, ರಥಬೀದಿ ಇದು ಕೃಷ್ಣದೇವಾಲಯ ಅಂತ ಯಾರು ಹೇಳ್ತಾರಂತೆ, ಅವರೊಂದು ಮಾತು ಹೇಳ್ತಾರೆ, ಅಲ್ಲಿ ಅಶ್ವಶರಿಗೆ ಪ್ರವೇಶ ಇದೆಯಾ ಅಂತ. ಇವರು ಹೇಳಿದವರು ಸುಮ್ಮನೆ ಕೂತ್ಕೊಡ್ತಾರೆ, ಕಾರು ಮುಂದೆ ಚಲಿಸುತ್ತೆ. ಆನಂತರ ಅದಕ್ಕೆ ಬೇರೆ ಬೇರೆ ಇಲ್ಲ, ಅವರು ಅಶ್ವಶರಿದ ಚಳವಳಿ ಆಗುವುದಿಲ್ಲ ಅಂತ ಹೇಳಿ ನಂತರ ಮುಂದೆ ಇಲ್ಲ, ಅಷ್ಟೇ ಅಷ್ಟೇ ನಡೆದದು ಚರಿತ್ರೆಯಲ್ಲಿ ಸ್ಥಿತಿ ಅಷ್ಟೇ ಅಷ್ಟೇ. ಅಂದರೆ ಅವರು ಹೇಳಿದವರಿಗೆ ಅದಕ್ಕೆ ಉತ್ತರ ಕೊಡಲಿಕ್ಕಾಗುವುದಿಲ್ಲ, ಸೀದಾ ಕಾರ್ ಮುಂದೆ ಹೋಗ್ತದೆ. ಹಾಗಾಗಿ ಅವರ ಅಸ್ಪಶ್ಯತೆಯ ಚಳವಳಿಯ ಒಂದು ಮಾದರಿ, ಅಥವಾ ಅವರು ಬಟ್ಟೆಯನ್ನು ತ್ಯಜಿಸಿದ್ದು ಕೂಡ ಕೆಲವರಿಗೊಂದು ಮಾಡೆಲ್ ಆಗಿ ಕಂಡಿರ್ಬೋದಲ್ವಾ. ಈ ಕಾಲಘಟ್ಟದಲ್ಲಿ ಇಂಥ ಒಂದು ಐಕಾನ್ ನಮ್ಮ ಎದುರಿದೆ, ಮತ್ತು ಅದರ ಒಟ್ಟಿಗೆ ದೊಡ್ಡದಾಗಿ ಆ ಸ್ವಾತಂತ್ರ್ಯದ ಒಂದು ತೀವ್ರತೆ, ಸ್ವಾತಂತ್ರ್ಯ ಬೇಕು ಅನ್ನುವ ಅರ್ಜಿ. ಆ ಮನುಷ್ಯ ಒಂದು ಇಡೀ ಉಪ್ಪನ್ನು ಹಿಡಿದು ಇಡೀ ಬ್ರಿಟಿಷರನ್ನು ಸೋಲಿಸ್ತಾನಂತಾದರೆ ಅದೇ ಅದು ಅದು ನಮ್ಮಂಥ ಅವರಿಗೆ ಅದು ಅದು ಅರಗಿಸ್ಲಿಕ್ಕೆ ಆಗದ್ದು. ಹಾಗಾಗಿ ಗಾಂಧಿಯನ್ನು ಮಾತಾಡೋದು, ಗಾಂಧಿಯ ಐಡಿಯಾಲಜಿ ಬಗ್ಗೆ ಮಾತಾಡೋದು, ನಮ್ಮಂಥವ್ರು ಏನ ಇದು ಎಂಥ ಕುರುಡರು ಆನೆಯನ್ನು ವರ್ಣಿಸಿದ ರೀತಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂತೂ ಗಾಂಧೀಜಿ ಅಂತೂ ನನಗೆ ಯಾವತ್ತೂ ನಾನು ಪ್ರಾರಂಭದಿಂದ ಹೇಳ್ತೇನೆ, ಸಣ್ಣಂದಿಲ್ಲ ಗಾಂಧೀಜಿಯ ಯಾವ ಗುಣ ನಿನ್ನಲ್ಲಿಟ್ಟು ಕೇಳಿದರೆ ಯಾವುದೂ ಇಲ್ಲ. ಗಾಂಧೀಜಿಯ ತಾಳ್ಮೆ ಇಲ್ಲ, ಗಾಂಧೀಜಿಯ ಶಾಂತ ಸ್ವರೂಪವೂ ಇಲ್ಲ, ಯಾವುದೂ ಇಲ್ಲ. ಆದರೆ ಗಾಂಧೀಜಿ ಬಗ್ಗೆ ನನಗೆ ಎಲ್ಲ ಒಂದು ಕಡೆಯಲ್ಲಿ ಎಂಥದ. ಹಾಗಾಗಿ ಗಾಂಧೀಜಿಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗುವಾಗ ನನಗೆ ತಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಅದನ್ನು ನಾನು ಸ್ಟ್ರೈಟ್ ಆಗಿ ಇದು. ಅದು ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾಗಳು ಬಂದಾಗ ಮುಂಚೆ ಸಹ ಇತ್ತು ಅಂತ ಹೇಳ್ತಾರೆ. ನಾನು ಆವಾಗ ರವೀಂದ್ರ ಹತ್ರ ಮಾತಾಡ್ತಾಗ ಹೇಳಿದೆ, ಗಾಂಧೀಜಿಯ ಅಸಾಸಿನೇಷನ್ ಆದಾಗ ಜನವರಿ 31 48 ಆವತ್ತು ಗಾಂಧೀಜಿ ಎಲ್ಲಿ ಅಜ್ಜರಕಾಡಲ್ಲಿ ಮಾತಾಡಿದ್ದಾರೆ ಅದರ ಪಕ್ಕದಲ್ಲೇ ಒಂದು ಕ್ಲಾಕ್ ಟವರ್ ಇದೆ. ಕ್ಲಾಕ್ ಟವರ್ ಅಲ್ಲ, ಹೌದು, ರೇಡಿಯೋ ಟವರ್. ಇಲ್ಲಿಯ ಸೋಕಾಲ್ಡ್ ಒಂದು ಒಂದು ಆರ್ಗನೈಸೇಷನ್ನ ಹಿರಿಯ ಸದಸ್ಯರು 6 ಗಂಟೆ 7 ಗಂಟೆಯ ಹೊತ್ತಿಗೆ ಅಲ್ಲಿ ನೆರೆದಿದ್ರಂತೆ. ಅವರಿಗೆ ಮುಂಚಿತವಾಗಿ ಗಾಂಧಿ ಅಸಾಸಿನೇಷನ್ ಆಗ್ತಾರೆ, ನ್ಯೂಸ್ ಬರುತ್ತೆ ಅಂತ ಕೇಳಿಕೊಂಡು ಇದು ಹಿರಿಯರೊಬ್ಬರು ನನ್ನ ಹತ್ರ ಹೇಳಿದ ಮಾತುಗಳು. ಅಂದರೆ ಅವರಿಗೆ ಗೊತ್ತಿತ್ತು, ಆ ನೆಟ್ವರ್ಕ್ ಅಷ್ಟು ಸ್ಪೀಡ್ ಇತ್ತು ಅಲ್ವಾ. ಸೊ ಆ ರೀತಿಯ ಅಸಾಸಿನೇಷನ್ ಆಗುವುದು ಗೊತ್ತಿದ್ದರೆ ಆ ಕಾಲದಲ್ಲಿಯೂ ಕೂಡ ಗಾಂಧೀಜಿಯನ್ನು ಎಲ್ಲರೂ ಒಪ್ಪಿಕೊಳ್ಳಲಿಲ್ಲ ಅಲ್ವಾ. ಆದರೆ ನೀವು ಹೇಳಿದಾಗ ಅವರೊಬ್ಬರು ಲೀಡರ್ ಆಗಲಿಕ್ಕೆ, ಈಗ ಹೇಳ್ಬೋದು ಆ ಗಾಂಧೀಜಿ ಎಲ್ಲ ಸ್ವಾತಂತ್ರ್ಯ, ಯಾರೂ ಕೂಡ ಗಾಂಧೀಜಿ ಒಬ್ಬರೇ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತ ಹೇಳೋದಿಲ್ಲ. ಆದರೆ ಈಗ ಎಲಿಗೇಷನ್ ಹಾಕುವವರು ಗಾಂಧೀಜಿ ಒಬ್ಬರೇ ಅಲ್ಲ, ಇವರಿದು ಗಾಂಧೀಜಿ ನೆಹರು ಅವರು ಮಾತ್ರ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಇದ್ರು, ಭಗವತ್ ಸಿಂಗ್ ಇದ್ರು, ಎಲ್ಲರೂ ಹೇಳ್ತಾರೆ ಅವರು ಎಲ್ಲರ ಫಲಶ್ರುತಿ ಒಂದು ಲೀಡರ್ ನಮಗೆ ಬೇಕು ಅಲ್ವಾ. ಲೀಡರ್ ಇಲ್ಲದಿದ್ದರೆ ಆಗೋದಿಲ್ಲ. ಸೊ ಹಾಗಾಗಿ ಗಾಂಧೀಜಿಯನ್ನು ಒಪ್ಪಿಕೊಳ್ಳಿಕ್ಕೆ ಇದು ಕಾರಣ ಆಗಿರ್ಬೋದು ಅಂತ, ಮತ್ತು ಸರಳತೆ ತುಂಬ ಕಾರಣ ಆಗಿರ್ಬೋದು. ಅಂದರೆ ಆ ಕಾಲಘಟ್ಟದಲ್ಲಿ ಇರುವ ನಮ್ಮ ಕೈಯಲ್ಲಿರುವ ಹಣ ಇವೆಲ್ಲವೂ ಕೂಡ ಕಾರಣ ಆಗಿರ್ಬೋದು. ಒಂದು ಗಾಂಧೀಜಿಯನ್ನು ಕರೆಸಿ ಒಂದು ಭಾಷಣ ಮಾಡಿಸೋದು, ಗಾಂಧೀಜಿಯ ಒಟ್ಟು ಹೋಗೋದು ತುಂಬ ಸರಳ ವಿಷಯ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಅವರು ಉಡುಪಿಗೆ ಬಂದ ಹೊತ್ತಲ್ಲಿ ಕಡ್ಪಾಡಿಯಲ್ಲಿ ನಾಯಕ್ ಫ್ಯಾಮಿಲಿಯ ಒಂದು ಹೆಂಗಸು ಅನುಪಮ ಅಂತ ಹೇಳ್ಕೊಂಡು ಬಂಗಾರಿಂಗರನ್ನೆಲ್ಲ ಕೊಟ್ಟು ಬಿಡ್ತದೆ. ಅದಕ್ಕೇನು ಅದು ತುಂಬ ಗೊತ್ತಿಲ್ಲ, ಗೊತ್ತಬೇಕಾದ್ರೆ ನಿಮ್ಮ ಕಾಲೇಜ್ನ ವಿನಿತ್ರ ಅಲ್ಲಿ ಇರುವ ರೆಕಾರ್ಡ್ಸ್ಗಳನ್ನು ನೋಡಬೇಕು. ಅದು ನನಗೆ ಆ ರೆಕಾರ್ಡ್ಸಲ್ಲಿ ನೋಡಿ ಉದ್ಯಾವರ ಪೇಟೆಯೊಳಗೆ 18 ರೂಪಾಯಿ 10 ಪೈಸೆ ಕಲೆಕ್ಟ್ ಮಾಡಿದ್ದಾರೆ ತಿಳಿದ ನಾನು ಆ ಉದ್ಯಾವರ ಪೇಟೆಯಿಂದ ಬಂದವ ಅಂತ. ಅದೇ ಅವ್ರ ಹಣ ಒಟ್ಟು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸರ್, ಈ ನಾನ್ ವೈಲೆನ್ಸ್ ಅನ್ನೋದು ಅವ್ರ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರು ಹೇಳ್ತಾರೆ ಒಂದ್ಸಾರಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ ಏನಂತಂದರೆ, ಹಿ ವುಡ್ ಅಕ್ಸೆಪ್ಟ್ ನಾನ್ ವೈಲೆನ್ಸ್ ಆಸ್ ಅ ಮೀಡಿಯಮ್ ಆಫ್ ಫೈಟ್. ಅಂದರೆ ಎಲ್ಲರಲ್ಲೂ ಕೂಡ ಆ ಒಂದು ನಾನ್ ವೈಲೆನ್ಸನ್ನು ತುಂಬುವುದರ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇಟ್ಸ್ ಅ ವೆಪನ್ ಆಫ್ ಎ ಸ್ಟ್ರಾಂಗ್ ಪೀಪಲ್ ಆಕ್ಚುಲಿ. ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಹಿಂಸೆ ಅನ್ನುವಂಥದ್ದನ್ನು, ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದು. ನಾನು ಹೇಳಿದಲ್ಲ ಅವರ ತಾಳ್ಮೆಯ 1% ನಮ್ಮಲ್ಲಿಲ್ಲ, ನಾವು ಅಹಿಂಸೆಯನ್ನು ಎಲ್ಲಿ ಪ್ರತಿಪಾದಿಸಲಿಕ್ಕೆ ಸಾಧ್ಯ ನಾವು. ನಿಜ 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 ನಿಜ.
ಸರಳತೆ ಬಹುಶಃ ಮಹಾತ್ಮ ಗಾಂಧಿಯವರನ್ನ ಅಷ್ಟು ಎತ್ತರಕ್ಕೆ ಏರಿಸ್ತಾರೆ. ಅವ್ರು ಕೇಳಿದ ಕೂಡಲೇ ಹುಡುಗಿಯೊಬ್ಬಳು ಕುತ್ತಿಗೆಯಲ್ಲಿದ್ದಂಥ ಚೈನ್ ಅನ್ನ ಕಿವಿಯಲ್ಲಿದ್ದಂಥ ಓಲೆಯನ್ನ ತೆಗೆದುಕೊಡ್ತಾಳೆ ಸಣ್ಣ ಹುಡುಗಿ ಅಂತ ಹೇಳಿದ್ರೆ. ನಾವು ಉಡುಪಿಯಲ್ಲಿ ನಡೆದಂಥ ಘಟನೆ ಅದು. ಇಂಥ ಒಂದು ಮಹಾನ್ ನಾಯಕ ತನ್ನ ಮೇಲೆ ಸ್ವತಃ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ, ಎಷ್ಟು ಅದ್ಭುತ. ಎಲ್ಲರೂ ನುಡಿದ ಹಾಗೆ ನಡಿಬೇಕು ಅಂತ ಹೇಳಿದ್ರೆ ಇವರು ಒಂದು ಸ್ವಲ್ಪ ಉಲ್ಟ ಹೋಗಿ ಫಸ್ಟ್ ತಾನು ನಡೆದು ತೋರಿಸಿ ಮತ್ತೆ ನುಡಿತಾರೆ ಈ ಥರ ಫಾಲೋ ಮಾಡಿ ಅಂತ. ಎಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ರವೀಂದ್ರ ಅವರೇ. ಮಹಾತ್ಮ ಗಾಂಧೀಜಿಯವರ ಅನೇಕ ಪ್ರಯೋಗಗಳಲ್ಲಿ ಆಹಾರದ ಮೇಲೆ ಪ್ರಯೋಗ ಮಾಡ್ಕೊಂಡಿದ್ದಾರೆ ಅವರು, ನೀವು ಕೇಳಿರ್ಬೋದು. ಆಹಾರದ ಮೇಲೆ ಉಪವಾಸಗಳನ್ನು ಮಾಡುವುದರ ಮೂಲಕ ಪ್ರಯೋಗಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿಸಿದ ಒಬ್ಬ ಸ್ಟೂಡೆಂಟ್ ಆಗಿ ನಾವು ಏನು ಗಾಂಧಿ ಜಯಂತಿಯ ಈ ದಿನದಲ್ಲಿ ಗಾಂಧಿ ಪಥದಲ್ಲಿ ಸಾಗಲಿಕ್ಕೆ ಏನೆಲ್ಲ ಮಾಡಬೇಕು ಆಸ್ ಎ ಸ್ಟೂಡೆಂಟ್ ನೀವು ಹೇಳಿ. ಒಂದು ದೇಶದಲ್ಲಿ ಆಗು ಹೋಗುಗಳು ಏನಾಗ್ತಾ ಇದ್ದಾವೆ, ಏನಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಒಳ್ಳೆ ಮಾತು. ಅದರ ಜೊತೆ ಜೊತೆಯಾಗಿ ಇನ್ನೊಂದು ನಿಮ್ಮ ಏನಾಗಬೇಕಾಗಿದೆ ಅಂದರೆ, ಹುಟ್ಟಿದ ಮಗು ತಂದೆ ತಾಯಿಯಲ್ಲಿ ಮೊದಲು ಏನು, ತಾಯಿಯೇ ಮೊದಲ ಗುರು ಅನ್ನುವಂಥ ಏನು ಈ ಒಂದು ವಾಕ್ಯ ಇದೆಯೋ, ತಾಯಿಯಿಂದ ಆಗುವಂತಹ ಪಾಠ ಬಹುಮುಖ್ಯವಾದದ್ದು ಸರ್. ಸೊ ಅಲ್ಲಿ ಏನಾಗಬೇಕಂತಂದ್ರೆ ಆ ಸಂಸ್ಕಾರ ಅನ್ನೋದು ಮಗುವಿನಲ್ಲಿ ಬಂದಿದ್ದೇ ಆದರೆ ದೇಶದಲ್ಲಿ ಉನ್ನತೀಕರಣ ಅನ್ನೋದು ಬಹುಬೇಗ ಆಗುತ್ತೆ ಸರ್. ಸೊ ಇದರೊಂದಿಗೆ ಏನಾಗಬೇಕಾಗಿದೆ ಅಂತಂದರೆ, ಇನ್ನೊಂದು ಏನಂತಂದರೆ, ವಿದ್ಯಾರ್ಜನೆಯಲ್ಲಿ ಕೂಡ ಮಗುವಿನ ಸಂಸ್ಕಾರಪೂರಿತ ವಿದ್ಯಾರ್ಜನೆ ಆಗುವುದಾದರೆ ದೇಶದ ಅಭಿವೃದ್ಧಿ ಬಹಳ ಪೂರಕವಾಗಿದೆ ಸರ್. ಖಂಡಿತ, ಬಹಳ ಒಳ್ಳೆಯ ಮಾತು ಹೇಳಿದರು ರವೀಂದ್ರ ಅವರು. ನಾವು ಬಾಲ್ಯದಲ್ಲೇ ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು, ಅಟ್ಲೀಸ್ಟ್ ಹಿರಿಯರಿಗೆ ಗೌರವ ಕೊಡುವಂಥ ಒಂದು ಕಲ್ಪನೆಯನ್ನಾದರೂ ಬೆಳೆಸ್ಕೊಂಡ್ರೆ ಗಾಂಧೀಜಿಯವರನ್ನು ಇವತ್ತು ಏಕವಚನದಲ್ಲಿ ಬೈಯುವಂಥದ್ದಾದರೂ ಕಡಿಮೆ ಆಗುತ್ತೆ ಅಂತದನ್ನು ಹೇಳ್ತಾ, ಹಿರಿಯರಾಗಿ ಸರ್ ಏನು ಸಂದೇಶ ಕೊಡ್ತೀರಿ ಈ ಹೊತ್ತಲ್ಲಿ? ಸಂದೇಶ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನನಗೆ ಭಾರತ ಬಹುಸಂಸ್ಕೃತಿಯ ನಾಡು, ಬಹುವಚನದ ನಾಡು. ಅದನ್ನು ಏಕ ಸಂಸ್ಕೃತಿ ಏಕವಚನದ ನಾಡನ್ನಾಗಿಸುವ ಹುನ್ನಾರ ನಮಗೆ ಗೊತ್ತಿಲ್ಲದಾಗೆ ನಡೀತಾ ಇದೆ. ಅದನ್ನು ವಿರೋಧಿಸಿ ಭಾರತವನ್ನು ಬಹುವಚನದ ನಾಡನ್ನಾಗಿಯೇ ಇರಿಸಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಇಂದಿನ ರವೀಂದ್ರ ಅವರಂಥ ಯುವ ಜನಾಂಗಕ್ಕೆ ಇದೆ. ಅದನ್ನು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಖಂಡಿತ, ಖಂಡಿತವಾಗಿ. ಸೊ ವೀಕ್ಷಕರೇ, ಗಾಂಧಿ ಜಯಂತಿಯ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ನಮ್ಮ ಜೊತೆಗೆ ಬಂದರು. ಒಂದು ಕಡೆ ಅಪಾರ ಅನುಭವ ಜೀವನಾನುಭವವನ್ನು ಹೊಂದಿರುವಂಥ ಹಿರಿಯರು ಉದಯವರ ನಾಗೇಶ್ ಕುಮಾರ್ ಅವರು, ಇನ್ನೊಂದು ಕಡೆ ಕನಸುಗಳನ್ನು ಕಟ್ಕೊಂಡು ನಾನು ಬೆಳಿಬೇಕು, ನಾನು ದೇಶವನ್ನು ಕಟ್ಟಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಬರ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ ರವೀಂದ್ರ ಅವರು. ಸೊ ಇಬ್ಬರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರವೀಂದ್ರ ಅವರೇ. ಸೊ ವೀಕ್ಷಕರೇ, ಗಾಂಧಿ ಜಯಂತಿ ದಿನ ದೈಜಿ ವರ್ಲ್ಡ್ ವಾಹಿನಿಯ ಮೂಲಕವಾಗಿ ನಾವು ಕೊನೆಯದಾಗಿ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಬ್ಬ ಮನುಷ್ಯ ತನ್ನದೇ ಆದಂಥ ಆಲೋಚನೆಗಳನ್ನು ಹೊಂದಿದ್ದ, ಯಾರ ಮೇಲೂ ಕೂಡ ಒತ್ತಡ ಹೇರಲಿಲ್ಲ, ಇಂಪೋಸ್ ಮಾಡಲಿಲ್ಲ ನೀವು ಇದನ್ನು ಮಾಡಲೇಬೇಕು ಅಂತ, ಆದರೆ ತಾನು ಮಾಡ್ತೇನೆ ಅಂತ ಹೊರಟ, ಅದನ್ನು ಮಾಡಿದ, ಸಕ್ಸಸ್ ಆದ, ತಪ್ಪಿದಾಗಲೂ ಹೇಳ್ಕೊಂಡ. ಹಾಗಾಗಿ ಇಂಥ ದೊಡ್ಡ ವ್ಯಕ್ತಿತ್ವವನ್ನು ಇವತ್ತು ಕೀಳುಮಟ್ಟದಲ್ಲಿ ಅವಮಾನಿಸುವುದು ಬೇಡ, ಅವರ ಸಾಧನೆಗಳನ್ನು ಗೌಣವಾಗಿ ನೋಡೋದು ಬೇಡ. ಇಡೀ ಜಗತ್ತೇ ಅವರನ್ನು ಕೊಂಡಾಡ್ತಿರುವಂಥ ಹೊತ್ತಲ್ಲಿ ಯಾವುದೋ ತಪ್ಪು ಪ್ರಚಾರ ಅಪಪ್ರಚಾರಗಳಿಗೆ ನಾವು ಬಲಿಯಾಗೋದು ಬೇಡ. ಪುಸ್ತಕಗಳನ್ನು ತೆರೆದು ನೋಡೋಣ, ಗಾಂಧೀಜಿಯವರ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಅಲ್ಲೇ ಬಿಟ್ಟು ಬಿಟ್ಟು ಅವರಲ್ಲಿ ಒಳ್ಳೆಯದೇನಿದೆ ಅದನ್ನು ಪಡ್ಕೊಂಡು ಬೆಳಿಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಜೊತೆಯಾಗಿ ಸೌಹಾರ್ದಯುತವಾಗಿ ಬಾಳೋಣ. ಒಂದು ಒಳ್ಳೆಯ ದೇಶದ ಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು, ಅದನ್ನು ನನಸು ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲೂ ಇದೆ. ಹಾಗಾಗಿ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.